ఈ కార్యక్రమ ప్రాయోజకరు గీతాంజలి సిల్క్స్ ఉడుపు ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಮ್ಮ ಜೊತೆಗಿದ್ದರೆ ಖ್ಯಾತ ಯೋಗ ತರಬೇತುದಾರರಾಗಿರುವಂತಹ ಮಮತಾ ಅವರು ಸೊ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಮಮತಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಯೋಗಾಭ್ಯಾಸದ ಆಸಕ್ತಿ ನಿಮ್ಗೆ ಯಾವ ರೀತಿಯಲ್ಲಿ ಆರಂಭವಾಯಿತು ಅದರ ಕುರಿತು ತಿಳಿಸಿ ಯೋಗಾಭ್ಯಾಸ ಅಂತ ಹೇಳಿದರೆ ನಾನು ಪ್ರಾಥಮಿಕ ಶಿಕ್ಷಣ ನನ್ನದು ಎಜುಕೇಶನ್ ಎಲ್ಲ ಆದದ್ದು ತುಮಕೂರು ಅಲ್ಲಿ ಶಿರಾ ಅಂತ ಹೇಳಿ ಅಲ್ಲಿ ತಂದೆ ಮತ್ತೆ ತಾಯಿ ಎಲ್ಲಾ ಅಲ್ಲೇ ಸೆಟ್ಲ್ ಆದದ್ದು ಮೂಲತಃ ನಾವು ಕುಂಬಾಶಿಯವರು ಆದ್ರೆ ತಂದೆಗೆ ಹೋಟೆಲ್ ಅಲ್ಲಿದ್ದ ಕಾರಣ ನಾನು ಅಲ್ಲಿ ನನ್ನದು ಪ್ರಾಥಮಿಕ ಶಿಕ್ಷಣ ಅಲ್ಲಿ ಆದದ್ದು ಅಲ್ಲಿ ನಾನು ನನ್ನ ತಂದೆ ಕೂಡ ಯೋಗ ಶಿಕ್ಷಕರು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಅವರು ಕೂಡ ನಾನು ನನಗೆ ಬುದ್ಧಿ ಬರುವಾಗಿಂದ ಕೂಡ ಅವರು ಶಿಕ್ಷಕರಾಗಿ ಇದ್ರು ಪ್ರತಿದಿನ ನಮ್ಗೆ ಬೆಳಗ್ಗೆ ಆಗ್ತಿದ್ದದ್ದೇ ನನ್ನ ಅಪ್ಪನದ್ದು ಯೋಗ ಮಂತ್ರಗಳನ್ನ ಕೇಳ್ತಾ ಹಾಗೆ ಅದು ಪ್ರತಿದಿನ ಕೇಳ್ತಾ ಇದ್ದೆ ಮತ್ತೆ ನಾನೊಂದು ಹತ್ತನೇ ತರಗತಿಗೆ ಹೋಗುವಾಗ ಅವರಿಗೆ ಒಂದು ಮಕ್ಕಳನ್ನು ಕೂಡ ಯೋಗದಲ್ಲಿ ಸ್ವಲ್ಪ ಇನ್ವಾಲ್ವ್ ಮಾಡಬೇಕು ಅಂತೇಳಿ ತುಂಬಾ ಆಸಕ್ತಿ ಇತ್ತು ಹಾಗೆ ನಾನು ಹತ್ತನೇ ಅಲ್ಲಿರುವಾಗ ನನ್ಗೆ ಮತ್ತೆ ನನ್ನ ಅಣ್ಣನಿಗೆ ಇಬ್ಬರಿಗೆ ಒಟ್ಟಿಗೆ ಅವರು ಯೋಗ ತರಗತಿಗೆ ಜಾಯಿನ್ ಮಾಡಿದ್ರು ಅಣ್ಣನಿಗೆ ಬೆಳಗ್ಗೆ ತರಗತಿ ನನ್ಗೆ ಲೇಡೀಸಿಗೆ ಸಂಜೆ ತರಗತಿ ಆಗ್ತಾ ಇತ್ತು ಹಾಗೆ ಜಾಯಿನ್ ಮಾಡಿದ್ದು ಮತ್ತೆ ನಂಗೆ ನನ್ಗೆ ಕಲಿಸುವಂತ ಶಿಕ್ಷಕರು ಕೂಡ ತುಂಬಾ ಪ್ರಾಯದವರಂತೇನಲ್ಲ ಒಂದು ಕಾಲೇಜಿಗೆ ಹೋಗುವಂತ ಹುಡುಗಿಯರೇ ಆ ಅವರ ಒಂದು ನಡವಳಿಕೆ ಇರ್ಬೋದು ಅವರದ್ದೊಂದು ಆ ಮೆಚುರಿಟಿ ಇರ್ಬೋದು ಇದೆಲ್ಲ ನನಗೆ ತುಂಬಾ ಆಕರ್ಷಣೆ ಅಂತೇಳಿ ಅನಿಸಿತು ಅಂದ್ರೆ ಆ ಪ್ರಾಯದಲ್ಲಿ ಅಷ್ಟು ಮೆಚೂರಿಟಿ ಬರುವಂತದ್ದು ನಾವಂದ್ರೆ ನಾವು ಕೂಡ ಅದೇ ಪ್ರಾಯ ಹತ್ತನೇ ಕ್ಲಾಸೆ ಆದ್ರೆ ನಮ್ ನಾವಿರುವುದಕ್ಕೂ ಅವರಿರುವುದಕ್ಕೂ ನನಗೆ ತುಂಬಾ ಡಿಫ್ರೆನ್ಸ್ ಅಂತ ಅನಿಸ್ತಾ ಇತ್ತು ಆ ಹಾಗೆ ನಂಗೆ ಬೇರೆ ಹುಡುಗಿಯರನ್ನ ನೋಡುವಾಗ ಇವರನ್ನ ನೋಡುವಾಗ್ಲೂ ಆ ಕಂಪೇರಿಟಿವ್ ಮಾಡುವಾಗ ಅವರು ನಂಗೆ ತುಂಬಾ ಮೆಚೂರ್ಡ್ ಅಂತ ಅಂದ್ರೆ ಪ್ರಾಯಕ್ಕೂ ಮೀರಿ ಅವರಲ್ಲಿ ಒಂದು ಪ್ರಭುತ್ವತೆಯನ್ನು ನಾನು ನೋಡ್ತಾ ಇದ್ದೆ ಹಾಗೆ ನಂಗೆ ಕೂಡ ಅದೊಂದು ಆಸಕ್ತಿ ಇತ್ತು ಹಾಗೆ ನನ್ನ ಆಸಕ್ತಿಯನ್ನು ನನ್ನ ತಂದೆ ಗುರುತಿಸಿದ್ರು ಅಂದ್ರೆ ಈ ಕ್ಷೇತ್ರದಲ್ಲಿ ಅವಳಿಗೆ ಸ್ವಲ್ಪ ಆಸಕ್ತಿ ಉಂಟು ಅಂತೇಳಿ ಹಾಗೆ ಹತ್ತನೇ ನಂತರ ನೀನು ಅದನ್ನ ಮುಂದುವರಿಸ್ತೀಯಾ ಅಂತೇಳಿ ಹಾಗೆ ನಂಗೆ ಖುಷಿ ಆಯ್ತು ಆ ನಾನು ಮುಂದುವರಿಸ್ತೇನೆ ಅಂತೇಳಿ ಹಾಗೆ ಆ ಇದ್ರ ಹತ್ರ ದೊಡ್ಡಬಳ್ಳಾಪುರದತ್ರ ಸೌ ಸೂರ್ಯ ಫೌಂಡೇಶನ್ ಅಂತೇಳಿ ಅಲ್ಲಿ ಒಂದು ಶಿಬಿರ ಪ್ರಾರಂಭ ಇತ್ತು ಅಕ್ಟೋಬರ್ ತಿಂಗಳಲ್ಲಿ ಅದು ಪ್ರಾರಂಭ ಆಗ್ಲಿಕ್ಕೆ ಇತ್ತು ಆಗ ಪ್ರಾರಂಭ ಆಗ್ತದೆ ಇನ್ನು ಅಕ್ಟೋಬರ್ ಅಲ್ಲಿ ನೀನು ಹತ್ತನೇ ಮುಗಿಸಿ ಹೋಗ್ತೀಯ ಅಥವಾ ಕಾಲೇಜ್ವರೆಗೂ ಮುಂದುವರಿಸ್ತೀಯಾ ಅಂತ ಹೇಳಿ ಇಲ್ಲ ನಂಗೆ ಅಂದ್ರೆ ಅದೊಂದು ತುಡಿತಾ ಇತ್ತು ಅಂದ್ರೆ ನನ್ಗೆ ಸಹ ಆಗ್ಬೇಕು ನಾನು ಸಹ ಅವರಾಗಿ ಒಂದು ಟೀಚರ್ ಆಗಬೇಕು ಅಂತೇಳಿ ಇಲ್ಲ ನಾನು ಹತ್ತನೇ ಕ್ಲಾಸ್ ಮುಗಿಸಿ ನಾನು ಹೋಗ್ತೇನೆ ಅಂತೇಳಿ ಮತ್ತೆ ಹಾಗೆ ಅಲ್ಲಿಗೆ ಹೋದೆ ಅದು ನಾನು ಅಂದುಕೊಂಡದ್ದೇನು ಖಾಲಿ ಒಂದು ಯೋಗ ಆ ಕಲಿಸ್ತಾರೆ ನಾನು ಒಂದು ಟೀಚರ್ ಆಗ್ತೇನೆ ಅಂತ ಅಂತೇಳಿ ಆದ್ರೆ ನನ್ನ ಕಲ್ಪನೆಗೂ ಮೀರಿದಂತ ಒಂದು ದೊಡ್ಡ ಮಟ್ಟದ ಸಂಸ್ಥೆ ಅದು ಆರ್ ಎಸ್ ಎಸ್ ನ ಒಂದು ವಿಭಾಗವಾಗಿರುವಂತದ್ದು ಹಿಂದೂ ಸೇವಾ ಪ್ರತಿಷ್ಠಾನ ಅಂತೇಳಿ ಪ್ರತಿಷ್ಠಾನದಲ್ಲಿ ಸೇವಾ ವೃತ್ತಿ ಅಂತ ಹೇಳಿ ಅಂದ್ರೆ ಸೇವೆಯನ್ನ ವ್ರತವಾಗಿ ಸ್ವೀಕಾರ ಮಾಡುವಂತವ್ರು ಅಂತ ಹೇಳಿ ಆ ನಮ್ಮ ಜೀವನದ ಅಮೂಲ್ಯವಾಗಿರುವಂತಹ ಯೌವನದಲ್ಲಿ ಅಮೂಲ್ಯವಾಗಿರುವಂತಹ ಮೂರು ವರ್ಷಗಳನ್ನ ಸಮಾಜ ಸೇವೆಗೆ ನಾವು ಅರ್ಪಣೆ ಮಾಡಬೇಕು ಅಂತ ಹೇಳಿ ಆ ವರ್ಷ ಇಡೀ ನಾವು ಆ ಸೇವೆಯಲ್ಲೇ ಇರ್ತೇವೆ ಆ ವರ್ಷದಲ್ಲಿ ಒಂದು ವಾರ ಅಥವಾ ಹತ್ತು ದಿವಸ ಮಾತ್ರ ನಮ್ಗೆ ಮನೆಗೆ ಕಳಿಸುವಂತದ್ದು ಇರ್ತದೆ ಮತ್ತೆ ರಾಜ್ಯದ ಎಲ್ಲಿ ಹಾಕಿದ್ರು ಕೂಡ ಎಲ್ಲಿಗೆ ಕಳಿಸಿದ್ರು ಕೂಡ ನಾವು ಅಲ್ಲಿ ಹೋಗಿ ಮತ್ತೆ ಏನೇ ಸೇವೆ ಕೊಟ್ಟರು ಕೂಡ ಅದನ್ನು ನಾವು ಮಾಡ್ಲಿಕ್ಕೆ ತಯಾರಿರ್ಬೇಕು ಆ ನಮ್ಮ ದಿನಚರಿಯ ಖರ್ಚಿಗೆ ಅಂತ ಹೇಳಿ ಆಗ ಈಗ ಸ್ವಲ್ಪ ಅದು ಜಾಸ್ತಿ ಆಗಿದೆ ಆಗ ನಮ್ಗೆ ಇರ್ತಿದ್ದದ್ದು ಖಾಲಿ ಎಂಟುನೂರು ರೂಪಾಯಿಗಳು ಮಾತ್ರ ಆ ಎಂಟುನೂರು ರೂಪಾಯಲ್ಲಿ ನಾವು ಇಡೀ ತಿಂಗಳನ್ನ ಅಲ್ಲಿ ಕಳಿಬೇಕಿತ್ತು ಅಂದ್ರೆ ನಮ್ಮ ಖರ್ಚು ವೆಚ್ಚ ಮಾತ್ರ ಊಟ ತಿಂಡಿ ಇರ್ಬೋದು ಓಡಾಟದಿರ್ಬೋದು ಅದು ಅಂದ್ರೆ ಸರಳವಾದಂತ ಜೀವನವನ್ನ ಬದುಕೋದ್ರ ಜೊತೆಗೆ ನಮ್ಮ ಸಮಾಜ ಕಾರ್ಯ ಏನುಂಟು ಅದು ನಾವು ಕೂಡ ಬೆಳಿಬೇಕು ಸಮಾಜದಲ್ಲಿ ಒಂದಷ್ಟು ಸಮಾಜವನ್ನು ಬೆಳೆಸುವಂಥ ಕಾರ್ಯ ಕೂಡ ನಮ್ಮಿಂದ ಆಗಬೇಕು ಅನ್ನೋಂಥದ್ದು ಹಿಂದೂ ಸೇವಾ ಪ್ರತಿಷ್ಠಾನದ ಮೂಲ ಉದ್ದೇಶ ಇದರಲ್ಲಿ ಬೇರೆ ಬೇರೆ ಉಂಟು ಸಂಸ್ಕೃತ ಉಂಟು ಯೋಗ ಉಂಟು ಅನ್ಯ ಚಟುವಟಿಕೆ ಉಂಟು ಶಿಶು ಮಂದಿರ ಉಂಟು ಸ್ಲಮ್ ಏರಿಯಾಗಳಲ್ಲಿ ಕೆಲಸ ಮಾಡುವಂಥದ್ದುಂಟು ಆದರೆ ಆ ಅಂದ್ರೆ ಏನಂತ ಅಂತ ಹೇಳಿದ್ರೆ ಒಂದು ಶಿಬಿರ ಆಗುವಾಗ ಇಡೀ ಒಂದು ನಲವತ್ತು ದಿವಸದ ಶಿಬಿರ ಆ ನಲವತ್ತು ದಿವಸದ ಶಿಬಿರದಲ್ಲಿ ಒಟ್ಟಾರೆ ಶಿಕ್ಷಣವನ್ನ ಕೊಡ್ತಾ ಹೋಗ್ತಾರೆ ನಮ್ಗೆ ಗೊತ್ತಾಗುದಿಲ್ಲ ನಮ್ಮ ಮೇಲೆ ಒಂದಷ್ಟು ಅಧಿಕಾರಿಗಳು ಅಂತ ಹೇಳಿ ಇರ್ತಾರೆ ಅವರೆಲ್ಲರೂ ಏನ್ ಮಾಡ್ತಾರೆ ಆ ನಲವತ್ತು ದಿನದಲ್ಲಿ ನಮ್ಮನ್ನ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಅವ್ರು ಗಮನಿಸ್ತಾ ಇರ್ತಾರೆ ನಮ್ಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಉಂಟು ಮತ್ತೆ ಯಾವ ಕ್ಷೇತ್ರಕ್ಕೆ ಹಾಕಿದ್ರೆ ನಾವು ಇನ್ನು ಬೆಳಿತೇವೆ ಮತ್ತೆ ನಮ್ಮಿಂದ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನ ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆ ತರ ನನ್ನನ್ನು ಗಮನಿಸಿ ಆದ್ರೆ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ನಾನು ಹತ್ತನೇ ಓದುವಾಗ ನಾನು ಯೋಗ ಕಲಿತಿದ್ದೆ ಅಲ್ಲ ನನಗೆ ಯೋಗ ಸಿಗ್ಬಹುದು ಅಂತೇಳಿ ಇತ್ತು ಆ ಒಂದು ಇಪ್ಪತ್ತು ಇಪ್ಪತ್ತೈದು ದಿವ್ಸ ಆದ ನಂತರ ನನಗೆ ಒಂದು ಸ್ವಲ್ಪ ಡೌಟ್ ಬರುವಾಗೆ ಆ ಅಂದ್ರೆ ನಿಂಗೆ ಸ್ಲಮ್ ಏರಿಯಕ್ಕೆ ಕಳಿಸಿದ್ರೆ ನಿಂಗೆ ಖುಷಿ ಆಗ್ತದ ಆ ಸ್ವಲ್ಪ ಕೊಳಚೆ ಪ್ರದೇಶ ಇರ್ತದೆ ಅಂತ ಜಾಗಗಳಿಗೆ ನೀನು ಹೋದ್ರೆ ಕೆಲಸ ಮಾಡ್ತೀಯಾ ಆ ಹಾಗೆ ಹೀಗೆ ಅಂತೇಳಿ ನನ್ಗೆ ಒಂದು ಮನಸ್ಸಲ್ಲಿ ಆಸೆ ಇತ್ತು ಯೋಗವೇ ಬೇಕಿತ್ತು ಅಂತೇಳಿ ಆ ಮತ್ತೇನ್ ಮಾಡ್ಲಿಕ್ಕಾಗುದಿಲ್ಲ ನಾನು ಹೋಗಿ ಆಗಿದೆ ಆ ಮೂರು ವರ್ಷಗಳನ್ನ ನಾನು ಸಮಾಜಕ್ಕೆ ಅಂತೇಳಿ ಕೊಡ್ತೇನೆ ಅಂತೇಳಿ ನಾನು ಆ ವ್ರತವನ್ನ ಸ್ವೀಕಾರ ಮಾಡಿ ಆಗಿದೆ ಸರಿ ಮಾಡ್ತೇನೆ ನಾನು ತೊಂದರೆ ಇಲ್ಲ ಅಂತ ಹೇಳಿ ಅದ್ರ ಜೊತೆಗೆ ನನ್ನದು ಅಭ್ಯಾಸ ಉಂಟಲ್ಲ ನಾನ್ ನನ್ನಷ್ಟಕ್ಕೆ ಯೋಗ ಅಭ್ಯಾಸ ಮಾಡ್ತೇನೆ ಅಂತ ಹೇಳಿತ್ತು ಕಾನ್ಫಿಡೆನ್ಸ್ ಇತ್ತು ಆದ್ರೆ ಮತ್ತೆ ಕೊನೆಗೆ ಇಲ್ಲ ನಿನಗೆ ಯೋಗ ವಿಭಾಗವೇ ಅದು ಸುಮ್ಮನೆ ಪರೀಕ್ಷೆಗೆ ಅಂತೇಳಿ ನಾನು ಕೇಳಿದಷ್ಟೇ ಯೋಗ ವಿಭಾಗ ಅಂತೇಳಿ ಹಾಗೆ ಯೋಗ ವಿಭಾಗ ಕೊಟ್ಟರು ಬೆಂಗಳೂರಲ್ಲಿ ಅದಕ್ಕೋಸ್ಕರ ಪ್ರತ್ಯೇಕವಾದಂತ ಒಂದು ಮೂರು ತಿಂಗಳ ಶಿಕ್ಷಣ ಅಲ್ಲಿಂದ ಯೋಗ ಜೀವನ ಪ್ರಾರಂಭ ಶಿಬಿರದಲ್ಲಿ ಅಂದ್ರೆ ಪ್ರತಿ ವರ್ಷವೂ ಇಷ್ಟ ಇಂತಿಷ್ಟೇ ಹೇಳಿ ಇರುವುದಿಲ್ಲ ಆ ಎಲ್ಲಿ ಇಡೀ ರಾಜ್ಯದಿಂದ ಎಲ್ಲ ಕಡೆಯಿಂದವೂ ಸೇವರ್ತಿಗಳಾಗಿ ಹೊರಟು ಬರ್ತಾರೆ ಅಂದ್ರೆ ಯೌವನದಲ್ಲಿ ಹುಡುಗಿಯರು ಕಾಲೇಜು ಮುಗಿಸಿದವರು ಇರ್ಬೋದು ಅಥವಾ ಹೈಸ್ಕೂಲ್ ಮುಗಿಸಿದವರು ಇರ್ಬೋದು ಇವರೆಲ್ಲರೂ ಬರ್ತಾರೆ ಹೊರಟು ಬರೋದು ಅಂದ್ರೆ ಸಂಘದ ಅಟ್ಯಾಚ್ಮೆಂಟ್ ಇದ್ದಂಥವ್ರು ಸಂಘದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರುವಂಥವ್ರು ಅವರೆಲ್ಲರೂ ಆ ಶಿಬಿರಕ್ಕೆ ಬರ್ತಾರೆ ನಮ್ಮ ಶಿಬಿರದಲ್ಲಿ ನಾವಿದ್ದದ್ದು ನೂರ ನಲ್ವತ್ತೊಂಬತ್ತು ಜನ ಇದ್ದೆವು ಅದರಲ್ಲಿ ಯೋಗ ವಿಭಾಗಕ್ಕೆ ಅಂತ ಸೆಲೆಕ್ಟ್ ಆದದ್ದು ಬರೀ ಹದಿನಾಲ್ಕು ಜನ ತುಂಬಾ ಕ್ವಾಲಿಟೀಸ್ ನೋಡ್ತಾರೆ ಅಂತ ಹೇಳಿದ್ರೆ ಒಂದು ಮಾಡಲಿಕ್ಕೆ ನಮಗೆ ಬರಬೇಕು ಮತ್ತೊಂದು ಅದನ್ನ ಅಷ್ಟೇ ಫ್ಲೂಯೆನ್ಸಿಯಾಗಿ ಇನ್ನೊಬ್ರಿಗೆ ಕಲಿಸ್ಲಿಕ್ಕೆ ಗೊತ್ತಿರಬೇಕು ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು ಮತ್ತೆ ನನ್ನ ಜೊತೆಯಲ್ಲಿ ನನ್ಗೆ ಅಂದ್ರೆ ನನ್ನ ಎದುರಿಗೆ ಸ್ಟೂಡೆಂಟ್ ಆಗಿ ಬರುವಂತವ್ರು ಅದು ಹತ್ತು ಜನ ಇರಲಿ ಸಾವಿರ ಜನ ಇರ್ಲಿ ಅವ್ರ ಅಷ್ಟು ಜನರಿಗೆ ನಾನು ಕಾನ್ಫಿಡೆನ್ಸ್ ಆಗಿ ಹೇಳಿ ನನ್ಗೆ ಆ ಒಂದು ಕೆಪಾಸಿಟಿ ಇರಬೇಕು ಹಾಗಾಗಿ ನನ್ನ ಶಿಬಿರದಲ್ಲಿ ನಾನ್ ನೂರ ನಲ್ವತ್ತೊಂಬತ್ತು ಜನರಲ್ಲಿ ಯೋಗಕ್ಕೆ ಅಂತ ಸೆಲೆಕ್ಟ್ ಆದದ್ದು ಬರೀ ಹದ್ನಾಲ್ಕು ಜನ ಹದಿನಾಲ್ಕು ಜನ ಅದ್ರಲ್ಲಿ ನಾನು ಈಗ ಹೇಳ್ತಾರೆ ಯೋಗ ಎಂಬುದು ಒಂದು ಆರೋಗ್ಯಕ್ಕೆ ಸದೃಢವಾಗಿ ಬೇಕಿರುವಂತ ಮೂಲ ಅಂತ ಸೊ ಅದ್ರ ಬಗ್ಗೆ ಹೇಳ್ತೀರಾ ಇಲ್ಲ ಖಂಡಿತವಾಗ್ಲು ಅದು ಮೊದಲಿಂದವೂ ಕೂಡ ಆರೋಗ್ಯಕ್ಕೆ ತುಂಬ ಪ್ರಾಶಸ್ತ್ಯವನ್ನ ಕೊಡುವಂಥದ್ದು ಆದರೆ ಇತ್ತೀಚಿನ ದಿನಗಳಲ್ಲಂತೂ ತೂ ತೀರಾ ಅಗತ್ಯವೇ ಹೇಳಿದ್ರೆ ಅನಿವಾರ್ಯ ನಾವು ಮಾಡಲೇಬೇಕು ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಅದು ಇಂಥ ಪ್ರಾಯ ಅಂತ ಹೇಳಿ ಅಲ್ಲ ಸಾಮಾನ್ಯವಾಗಿ ನಾವು ಯೋಗಕ್ಕೆ ಒಂದು ಪ್ರಾಯ ಅಂತ ಹೇಳಿದ್ರೆ ಹತ್ತು ವರ್ಷದ ಮೇಲ್ಪಟ್ಟವರು ಮತ್ತೆ ಜೀವನದ ಕೊನೆಯ ದಿನದಗಳವರೆಗೂ ಕೂಡ ಯೋಗ ಮಾಡಬಹುದು ಅಂತೇಳಿ ಉಂಟು ಆದರೆ ಈಗಿನ ವಾತಾವರಣಕ್ಕೆ ಈಗಿನ ಒಂದು ಸಾಮಾಜಿಕ ಸ್ಥಿತಿಗೆ ನಾವು ಗಮನಿಸಿದಾಗ ಹತ್ತು ವರ್ಷದ ಮೊದಲ ನಾವು ಮಕ್ಕಳಿಗೆ ಯೋಗವನ್ನ ಕಲಿಸಬೇಕಾಗ್ತದೆ ಅಂತ ಹೇಳಿದ್ರೆ ಅಷ್ಟು ಚಿಕ್ಕ ಮಕ್ಕಳು ಕೂಡ ಮಾನಸಿಕವಾಗಿ ಒತ್ತಡಗಳು ಇರ್ತದೆ ಅವರ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಒಂದಷ್ಟು ಒತ್ತಡಗಳು ಇರ್ತದೆ ಹಾಗಾಗಿ ಅವರು ಪ್ರತಿನಿತ್ಯ ಅಭ್ಯಾಸ ಮಾಡಲೇಬೇಕು ತೀರಾ ಅನಿವಾರ್ಯ ಈಗ ನಾವು ಯೋಗದ ಬಗ್ಗೆ ತುಂಬಾ ಅಡ್ವರ್ಟೈಸ್ಮೆಂಟ್ ಹೇಳಿ ಇಲ್ಲ ಸುಮ್ಮನೆ ನಾವೊಂದು ಯೋಗ ಟೀಚರ್ ಅಂತ ಗೊತ್ತಾದ್ರೆ ಸಾಕು ಅವರಾಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೆಲ್ತ್ ಬಗ್ಗೆ ಅವರಿಗೆ ತುಂಬಾ ಜನರಿಗೆ ಈಗ ಅಷ್ಟೇ ಅವ್ರ ಅವರಾಗಿ ಅವರಿಗೆ ಅವೇರ್ನೆಸ್ ಬರ್ತಾ ಉಂಟು ಈಗಿನ ಸಾಮಾಜಿಕ ಜೀವನ ಹೇಗೆ ಉಂಟು ಅದು ಅವರಿಗೆ ಗೊತ್ತಾಗಿದೆ ನಮಗೆ ಏನಾದ್ರೂ ಒಂದು ಫಿಸಿಕಲ್ ಎಕ್ಸಸೈಸ್ ಬೇಕು ಎಲ್ಲವೂ ಉಂಟು ಜಿಮ್ ಉಂಟು ಅರಬಿಕ್ಸ್ ಉಂಟು ಆ ಜಿಮ್ನಾಸ್ಟಿಕ್ ಉಂಟು ಬೇರೆ ಬೇರೆ ಆ ಎಲ್ಲವೂ ಮಾಡ್ಬೋದು ಆದ್ರೆ ಎಲ್ಲದಕ್ಕಿಂತಲೂ ಡಿಫ್ರೆಂಟ್ ಯೋಗ ಅಂತ ಹೇಳಿ ಅಂದ್ರೆ ಮಾನಸಿಕವಾಗಿ ಒಂದಷ್ಟು ನಮ್ಮೊಳಗೆ ಚೈತನ್ಯವನ್ನ ಕೊಡುವಂಥದ್ದು ನಮ್ಮೊಳಗೆ ಒಂದಷ್ಟು ಕಾನ್ಫಿಡೆನ್ಸ್ ಅನ್ನ ಕೊಡುವಂಥದ್ದು ಆ ಮತ್ತೆ ಜೀವನದ ಶೈಲಿ ಹೇಗೆ ಉಂಟು ಅದನ್ನ ನಾವು ಹೇಗೆ ಅರ್ಥ ಮಾಡ್ಕೊಂಡು ಆ ಜೀವನವನ್ನ ಹೇಗೆ ನಡೆಸ್ಬೇಕು ಅದೆಲ್ಲವೂ ಮುಖ್ಯವಾಗಿ ನಮ್ಗೆ ಯೋಗದಲ್ಲಿ ಬರುವಂತದ್ದು ತಾಳ್ಮೆ ಆ ತಾಳ್ಮೆ ಬಂದ್ರೆ ಸಾಧಾರಣ ಮಟ್ಟಿಗೆ ಜೀವನವನ್ನ ನಾವು ಗೆಲ್ಲಿಕೆ ಸಾಧ್ಯ ಉಂಟು ಹಾಗಾಗಿ ಈಗ ನಮ್ಗೆ ಜನರಿಗೆ ನಾವು ತುಂಬಾ ಯೋಗ ಮಾಡ್ಬೇಕು ನಿಮ್ಗೆ ಒಳ್ಳೇದು ಅದೆಲ್ಲ ಹೇಳ್ಬೇಕಂತಾನೆ ಇಲ್ಲ ಈಗ ಎಲ್ಲರಿಗೆ ಅವರಷ್ಟಕ್ಕೆ ಅವರಿಗೆ ಗೊತ್ತಾಗ್ತಾ ಉಂಟು ಯೋಗ ಅಂತ ಹೇಳಿ ಹಾಗೆ ಯೋಗದ ಬಗ್ಗೆ ಪ್ರಚಾರ ಬೇಕಂತಿಲ್ಲ ಜನಗಳು ಬರ್ತಾ ಇದ್ದಾರೆ ಮೊದಲ ಗುರು ಯಾರು ಯೋಗಾಭ್ಯಾಸ ಮಾಡ್ತಾ ಇರುವಾಗ ನಿಮಗೆ ಕೊಟ್ಟಂತಹ ಗುರುವಿನ ಬಗ್ಗೆ ಮೊದಲ ಗುರು ಪ್ರಾರಂಭದ ಗುರು ಅಂತ ಹೇಳಿದ್ರೆ ನನ್ನ ತಂದೆ ಅವರಿಂದವೇ ನನಗೆ ಮೂಲ ಪ್ರೇರಣೆ ಆದದ್ದು ಅವರಿಂದವೇ ಅವರೇ ನನಗೆ ಕಲಿಬೇಕು ಅಂತ ಹೇಳಿದ್ದು ಅದರ ನಂತರ ಅವರ ತಗೊಂಡು ಹೋಗಿ ನನಗೆ ಹಾಕಿದ್ದು ಕ್ಲಾಸಿಗೆ ಹಾಕಿದ್ದು ಅಲ್ಲಿ ಉಷಾ ಮತ್ತೆ ಚೈತನ್ಯ ಅಂತ ಹೇಳಿ ಇಬ್ಬರು ಹುಡುಗಿಯರೇ ತುಂಬಾ ದೊಡ್ಡವರಂತಲ್ಲ ನನ್ನಕ್ಕಿಂತ ಒಂದೆರಡು ಮೂರು ವರ್ಷಕ್ಕೆ ದೊಡ್ಡವರು ಅಷ್ಟೇ ಅದರ ನಂತರ ನಾನು ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಕಲ್ತದಲ್ಲ ಅಲ್ಲಿ ವನಿತಕ್ಕ ಅಂತ ಹೇಳಿ ಹಿಂದೂ ಸೇವಾ ಪ್ರತಿಷ್ಠಾನದ ಯೋಗ ವಿಭಾಗದ ಪ್ರಮುಖಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಮಲ್ಲಾಡಿಹಳ್ಳಿ ಆಶ್ರಮದಲ್ಲಿ ಕಲಿತು ಅಲ್ಲಿಯೇ ಸನ್ಯಾಸಿ ದೀಕ್ಷೆಯನ್ನು ತಗೊಂಡು ಇಡೀ ಜೀವನವನ್ನು ಯೋಗಕ್ಕೆ ಅಂತೇಳಿ ಮುಡುಪಾಗಿಟ್ಟವರು ಅವರು ಅವರಿಂದ ಕಲ್ತದ್ದು ನಿಜವಾಗ್ಲೂ ಆ ವಿಷಯದಲ್ಲಿ ಅಂದ್ರೆ ಪ್ರತಿ ವರ್ಷವೂ ಶಿಬಿರಗಳಾಗ್ತದೆ ಬೇರೆ ಬೇರೆ ಕಡೆ ಆಗ್ತಾ ಇರ್ತದೆ ಆದ್ರೆ ನಮ್ಮ ಆ ವರ್ಷದಲ್ಲಿ ಎರಡ್ ಸಾವಿರದ ಎರಡನೇ ಇಸ್ವಿಯಲ್ಲಿ ಆದಂತ ಶಿಬಿರ ಅದು ವನಿತಕ್ಕನ ಆಶ್ರಮದಲ್ಲೇ ಆಗಿರುವಂತದ್ದು ಅವರ ಏನು ಕೇಂದ್ರ ಉಂಟು ಅಲ್ಲೇ ನಿಂತು ನಮ್ಗೆ ಕಲೀಲಿಕ್ಕೆ ಅವಕಾಶ ಸಿಕ್ಕಿತ್ತು ಹಾಗಾಗಿ ನೇರ ಅವರಿಂದವೇ ನಮ್ಗೆ ಕಲೀಲಿಕ್ಕೆ ಸಿಕ್ಕಿತ್ತು ಅದಾದ ನಂತರ ಅಲ್ಲಿಂದ ಕಲ್ತು ಅಂದ್ರೆ ಅಲ್ಲಿಂದ ನಮ್ಗೆ ಬೇರೆ ಬೇರೆ ಕಡೆ ಹಾಕ್ತಾರೆ ಹೋಗ್ಲಿಕ್ಕೆ ಮೂರು ಮೂರು ತಿಂಗಳ ಅಭ್ಯಾಸ ಆದ ನಂತರ ನಾವು ಸಂಪೂರ್ಣ ತರಬೇತಿ ಹೊಂದಿದ್ದೇವೆ ಅಂತ ಆದ ನಂತರ ನಮ್ಗೆ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಕಡೆಗೆ ಕಳಿಸ್ತಾರೆ ಹಾಗೆ ನಂಗೆ ಪ್ರಾರಂಭದಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಅಥಣಿ ಅಂತೇಳಿ ಅಲ್ಲಿಗೆ ಹಾಕಿದ್ರು ಆ ಒಂದೂವರೆ ವರ್ಷಗಳ ಕಾಲ ನಾನು ಅಲ್ಲಿ ಶಿಬಿರಗಳನ್ನ ಮತ್ತೆ ನಿತ್ಯ ತರಗತಿಗಳನ್ನೆಲ್ಲ ನಡ್ಸ್ಕೊಂಡು ಹೋಗ್ತಾ ಇದ್ದೆ ಅದಾದ ನಂತರ ಮತ್ತೆ ವಾಪಾಸ್ ಕೇಂದ್ರಕ್ಕೇನೆ ಗುರುಗಳ ಹತ್ತಿರವೇ ನಂಗೆ ಕಲಿಲಿಕ್ಕೆ ಸಿಕ್ಕಿತ್ತು ಹಾಗೆ ಒಂದು ಮೂರು ವರ್ಷಗಳ ಕಾಲ ಅವರ ಜೊತೆಯಲ್ಲೇ ನಾನು ಕಲ್ತಿದ್ದೇನೆ ಅವರ ಜೊತೆಲೆ ಕಲಿತಾ ಅಲ್ಲೇ ತರಗತಿಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೆ ಹಾಗೆ ಈಗ ಪ್ರೆಸೆಂಟ್ ಆಗಿ ಎಲ್ಲೆಲ್ಲಾ ಕ್ಲಾಸ್ ಗಳನ್ನ ಮಾಡ್ತಾ ಬರ್ತಾ ಇದ್ದೀರಾ ನೀವು ಆ ಪ್ರೆಸೆಂಟ್ ಆಗಿ ಇಲ್ಲಿ ಈಗ ಚಿಟ್ಪಾಡಿಯಲ್ಲಿ ನಿರಂತರ ಯೋಗ ಕೇಂದ್ರ ಅಂತ ಹೇಳಿ ಈಗ ನಮ್ಮದೇ ಒಂದು ಸ್ವಂತ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಅಲ್ಲಿ ದಿನದಲ್ಲಿ ಮೂರು ತರಗತಿ ಮತ್ತೆ ಕಿನಿಮುಲ್ಕಿಯಲ್ಲಿ ಅಲ್ಲಿ ಕೂಡ ದೇವಸ್ಥಾನದಲ್ಲಿ ವೀರಭದ್ರ ದೇವಸ್ಥಾನದಲ್ಲಿ ಅಲ್ಲಿ ಕೂಡ ಸಂಜೆ ಒಂದು ತರಗತಿ ಒಟ್ಟಾರೆ ದಿನದಲ್ಲಿ ನಾಲ್ಕು ತರಗತಿಗಳು ನಡೀತಾ ಉಂಟು ಮತ್ತೆ ಮಧ್ಯಾಹ್ನದ ಸಮಯಕ್ಕೆ ಕೆಲವೊಂದ್ಸಲ ಈಗ ಪೇಶೆಂಟ್ಗಳು ಇರ್ತಾರೆ ಅವರಿಗೆ ಇಲ್ಲಿಗೆ ತರಗತಿಗೆ ಆಗುದಿಲ್ಲ ಆ ಏನೋ ಒಂದು ಆರೋಗ್ಯದ ಸಮಸ್ಯೆ ಇರ್ತದೆ ಅಥವಾ ಕರ್ಕೊಂಡು ಬರೋರು ಕರ್ಕೊಂಡು ಹೋಗೋರು ಇರುವುದಿಲ್ಲ ಪ್ರಾಯದವರು ಇರ್ತಾರೆ ಹಾಗೆ ಅವರಿಗೆ ಏನಾದರೂ ಅಗತ್ಯ ಉಂಟು ಅಂತಾದ್ರೆ ಅವರ ಮನೆಗಳಿಗೆ ಹೋಗಿ ಸ್ವಲ್ಪ ಹೇಳಿಕೊಡ್ತೇವೆ ಒಂದು ಹದಿನೈದು ದಿವಸದ ಮಟ್ಟಿಗೆ ಮನೆಗೆ ಹೋಗಿ ಅವರಿಗೆ ಅಭ್ಯಾಸ ಮಾಡಿ ಮತ್ತೆ ಅದನ್ನ ಅವ್ರು ಮುಂದುವರ್ಸ್ಕೊಂಡು ಹೋಗುವಾಗ ನಾವು ಹೇಳಿಕೊಡ್ತೇವೆ ಹಾಗೆ ಒಂದು ಅಂದಾಜು ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಈಗ ನಿಮಗೆ ಈಗ ಪ್ರೆಸೆಂಟ್ ನಾವು ನೋಡುದಾದ್ರೆ ನಾಲ್ಕು ಬ್ಯಾಚಿಂದ ಮಕ್ಕಳಂತಲ್ಲ ನಮ್ಗೆ ಮಕ್ಕಳೇ ಸ್ವಲ್ಪ ಕಡಿಮೆ ಮಕ್ಕಳೆಲ್ಲ ಬರುದು ರಜೆ ಟೈಮ್ ಅಲ್ಲಿ ಮಾತ್ರ ಸ್ಕೂಲ್ ರಜೆ ಇರುವಾಗ ಮಕ್ಕಳು ಸ್ವಲ್ಪ ಜಾಯ್ನ್ ಆಗ್ತಾರೆ ಮತ್ತೆ ನಿತ್ಯಕ್ಕೆ ಎಲ್ಲ ವಯಸ್ಸಾದವರೇ ಬರುವಂತ ಪ್ರಾಯದವರು ಯಂಗ್ಸ್ಟರ್ಸ್ ಇದ್ದಾರೆ ವರ್ಕ್ ಮಾಡುವಂತವ್ರು ಇದ್ದಾರೆ ಒಂದು ಖುಷಿ ಅಂತ ಹೇಳಿದ್ರೆ ಕೆಲವು ಈಗ ಬೆಳಗಿನ ಬ್ಯಾಚಿಗೆ ಬರ್ತಾರೆ ವರ್ಕ್ ಇಲ್ಲ ಒಂದು ಎಂಟು ಗಂಟೆಗೆ ಅವರಿಗೆ ಆಫೀಸಿಗೆ ಹೋಗ್ಬೇಕು ಆದ್ರೂ ಒಂದು ಆರು ಆದ್ರೂ ಒಂದು ಮುಕ್ಕಾಲ್ ನಾನು ಯೋಗ ಮಾಡಿ ಹೋಗ್ತೇನೆ ಅಂತ ಹೇಳಿ ಹಾಗೆ ಅವರನ್ನು ನೋಡುವಾಗ ನಮಗೆ ಖುಷಿ ಆಗ್ತದೆ ಅಂದ್ರೆ ಹೆಲ್ತ್ಗೋಸ್ಕರ ಒಂದು ಟೈಮ್ ಕೊಡ್ಲೇಬೇಕು ಅಂತ ಹೇಳಿ ಬರ್ತಾರಲ್ಲ ಬೆಳಗ್ಗೆ ನಿಜವಾಗ್ಲೂ ಕೆಲವೊಂದ್ಸಲ ವರ್ಕ್ ಮುಗಿಸಿ ಮಲಗುವಾಗ ಲೇಟ್ ಆಗಿರ್ತದೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆದ್ರೆ ಬೆಳಗ್ಗೆ ಒಂದು ಗಂಟೆ ಯೋಗ ಮಾಡಿದ್ರೆ ನಾನು ಒಮ್ಮೆ ಫ್ರೆಶ್ ಆಗ್ತೇನೆ ಅಂತ ಹೇಳಿ ಅದಕ್ಕೋಸ್ಕರ ನಿದ್ದೆಯಿಂದ ಎದ್ದು ಹಠಕ್ಕೆ ಬಂದು ಮಾಡ್ತಾರಲ್ಲ ಅದು ನಿಜವಾಗ್ಲು ನಮ್ಗೆ ಖುಷಿ ಅವರ ಎನರ್ಜಿ ನೋಡಿ ನಿಮ್ಗೂ ಕೂಡ ಇನ್ನೂ ಖುಷಿ ಆಗ್ತದೆ ಅಂದ್ರೆ ಅವರಿಗೆ ಕಲಿಸಬೇಕಲ್ಲ ಅಂತ ನಾವು ಕಲಿಸ್ತಾ ಇರ್ತೀವಲ್ಲ ಆದ್ರೆ ಅವರೊಂದು ಹಠಕ್ಕೆ ಎದ್ದು ಬರ್ತಾರಲ್ಲ ಅದು ನೋಡುವಾಗ ಖಂಡಿತ ಹಾಗೆ ಈಗ ಯೋಗ ಅಂತ ಹೇಳಿದ್ರೆ ಬರೀ ಆಸನಗಳಂತ ಹೇಳಿ ಅಲ್ಲ ಅದ್ರಲ್ಲಿ ಧ್ಯಾನ ಪ್ರಾಣಾಯಾಮ ಬೇರೆ ಬೇರೆ ರೀತಿಯ ವಿಭಾಗಗಳಿವೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲ ಯೋಗ ಅಂತ ಹೇಳಿದ್ರೆ ನಮ್ಗೆ ಯೋಗದ ಫಸ್ಟ್ ಸ್ಟೆಪ್ ಯೋಗದಲ್ಲಿ ಅಷ್ಟಾಂಗ ಯೋಗ ಅಂತ ಹೇಳಿ ಎಂಟು ಸ್ಟೆಪ್ಗಳಿದೆ ಅದರಲ್ಲಿ ಮೊದಲನೇ ಸ್ಟೆಪ್ ಯೋಗ ಆಸನಗಳು ಆಸನಗಳು ನೀವು ಕಲ್ತು ಅಂತ ಹೇಳಿದ್ರೆ ಅಂದ್ರೆ ಆಸನಗಳನ್ನು ಮಾಡುವಾಗ ಏನಾಗ್ತದೆ ಮೊದಲು ನನ್ನ ಶರೀರವನ್ನ ನಾನು ದಂಡನೆ ಮಾಡಿ ಶರೀರವನ್ನ ನಾನು ನನ್ನ ಕಂಟ್ರೋಲ್ ಗೆ ತಗೊಳ್ಬೇಕು ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಇರುವಂತದ್ದು ಪ್ರಾಣಾಯಾಮ ಅಂದ್ರೆ ಶರೀರ ನನ್ನ ಕಂಟ್ರೋಲ್ ಗೆ ಬಂದ ನಂತರ ನನ್ನ ಉಸಿರನ್ನ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆ ಕೆಪಾಸಿಟಿ ಬರ್ತದೆ ಅಂತ ಹೇಳಿ ಶರೀರವನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇರುವಂತವರಿಗೆ ಉಸಿರನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಬರ್ತದೆ ಅದರ ನೆಕ್ಸ್ಟ್ ಸ್ಟೆಪ್ ಧ್ಯಾನ ಅಂತ ಹೇಳಿ ಆ ಅದು ಉಸಿರನ್ನ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇರುವವರಿಗೆ ಮನಸ್ಸನ್ನ ಕಂಟ್ರೋಲ್ ಮಾಡುವಂಥದ್ದು ಬರ್ತದೆ ಅಂತೇಳಿ ಮನಸ್ಸಿಗೆ ಮತ್ತೆ ಉಸಿರಿಗೆ ತುಂಬ ಅನ್ಯೂನ್ಯವಾಗಿರುವಂತಹ ಸಂಬಂಧ ನಮ್ಮ ಮನಸ್ಸಿನ ಭಾವನೆಗಳು ಹೇಗೆ ಬದಲಾಗ್ತಾ ಹೋಗ್ತದೆ ಹಾಗೆ ಉಸಿರಾಟದಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಇರ್ತದೆ ಹಾಗಾಗಿ ಮೊದಲು ಉಸಿರನ್ನ ಕಂಟ್ರೋಲ್ ಮಾಡಲಿಕ್ಕೆ ನಾವು ಕಲ್ತೇವು ಅಂತ ಆದ್ರೆ ಮನಸ್ಸಿನ ಭಾವನೆಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಧ್ಯಾನಕ್ಕೆ ಕುತ್ಕೊಳ್ಳುವಾಗ ಮನಸ್ಸಲ್ಲಿ ಯಾವುದೇ ಭಾವನೆಗಳು ಇರೋದಿಲ್ಲ ಅದು ಕಂಪ್ಲೀಟ್ ಬ್ಲಾಂಕ್ ಖಾಲಿ ಮಾಡಬೇಕು ಮನಸ್ಸಿನ ಎಲ್ಲ ಭಾವನೆಗಳನ್ನ ಖಾಲಿ ಮಾಡಿ ಇಟ್ಕೊಳ್ಳುವಂತಹ ಸ್ಥಿತಿ ಇದೆಯಲ್ಲ ಅದಕ್ಕೆ ನಾವು ಧ್ಯಾನ ಅಂತ ಹೇಳುದು ಅಲ್ಲಿರುವಾಗಂದ್ರೆ ನಮಗೆ ಉಸಿರನ್ನ ಕಂಟ್ರೋಲ್ ಮಾಡ್ತೇವೆ ಅಂತಾದ್ರೆ ಆ ಮೂಲಕ ನಾವು ಮನಸ್ಸಿನ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಕಲಿತೇವೆ ಅದರ ನಂತರ ನಮಗೆ ಧ್ಯಾನ ಅದು ಸುಲಭ ಆಗ್ತದೆ ಅಂತ ಹೇಳಿ ಕೆಲವೊಂದ್ಸಲ ನಮ್ಮ ಕ್ಲಾಸಿಗೆ ಬರ್ತಾರೆ ನಂಗೆ ತುಂಬಾ ಸ್ಟ್ರೆಸ್ ಉಂಟು ಡಾಕ್ಟರ್ ಹೇಳಿದ್ದಾರೆ ಮೆಡಿಟೇಷನ್ ಮಾಡಬೇಕು ಅಂತ ಹೇಳಿ ನೇರ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಮೊದಲು ನಾವು ಯಾವತ್ತು ಆಸನವನ್ನ ಕಲಿಬೇಕು ಇಲ್ಲ ನಂಗೆ ಪ್ರಾಯ ಆಗಿದೆ ನಂಗೆ ಅಷ್ಟು ಆಸನಗಳು ಮಾಡ್ಲಿಕ್ಕೆ ಆಗುದಿಲ್ಲ ಕಷ್ಟ ಆಗ್ತದೆ ಅಂತೇಳಿ ನಾನು ನಿಮ್ಗೆ ಅಷ್ಟು ಮಾಡ್ಬೇಕಂತಲ್ಲ ನಿಮ್ಮ ಮಟ್ಟಕ್ಕೆ ನಿಮ್ಮ ಸಾಮರ್ಥ್ಯಕ್ಕೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಷ್ಟನ್ನಾದ್ರೂ ಮಾಡ್ತಾ ಹೋಗಿ ಅಂದ್ರೆ ನಾವು ಮಾಡುವಾಗ ಏನಾಗ್ತದೆ ಈಗ ಸಾಧಾರಣ ಒಂದು ಉದಾಹರಣೆಗೆ ಹೇಳೋದಾದ್ರೆ ಒಂದು ಸೈಡ್ಗೆ ಬೆಂಡ್ ಆಗ್ತಾ ಇದ್ದೇವೆ ಬೆಂಡ್ ಆಗುವಾಗ ನಾವು ಹೇಳ್ತಾ ಹೋಗ್ತೇವೆ ಅದಕ್ಕೆ ಒಂದು ಒಂದಷ್ಟು ವಿವರಣೆಗಳನ್ನು ಕೊಡ್ತಾ ಇರ್ತೇವೆ ಒಳಗಿನಿಂದ ಗಮನಿಸಿ ನಿಮ್ಮೊಳಗೆ ಏನಾಗ್ತಾ ಇದೆ ಎಲ್ಲೋ ಒಂದ್ ಕಡೆ ಸೊಂಟದ ಭಾಗದಲ್ಲಿ ಸ್ಟ್ರೆಚ್ ಆಗ್ತಾ ಇದೆ ಆ ಒಂದು ಸೈಡ್ ಅಲ್ಲಿ ಸ್ಟ್ರೆಚ್ ಆಗ್ತಾ ಇದ್ರೆ ಮತ್ತೊಂದು ಸೈಡ್ ಅಲ್ಲಿ ಪ್ರೆಷರ್ ಬೀಳ್ತಾ ಇದೆ ಆ ಭಾಗದಲ್ಲಿ ಒಂದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇದೆ ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ಅಂತೇಳಿ ಆ ಏನಾಗ್ತದೆ ಅದನ್ನ ಗಮನಿಸ್ತಾ ಗಮನಿಸ್ತಾ ಏನಾಗ್ತದೆ ನಮ್ಮ ನಮಗೆ ಆಸನಗಳಲ್ಲೇ ಮೆಡಿಟೇಷನ್ ಮಾಡಲಿಕ್ಕೆ ಸಾಧ್ಯ ಉಂಟು ಆ ಸೂಕ್ಷ್ಮವಾಗಿ ಗಮನಿಸುವಾಗ ಏನಾಗುತ್ತೆ ನಮ್ಗೆ ಬೇರೆ ಥಾಟ್ಸ್ ಬರೋದಿಲ್ಲ ನನ್ನೊಳಗೆ ನನ್ನ ಶರೀರದೊಳಗೆ ಏನಾಗ್ತಾ ಇದೆ ಅದನ್ನ ನಾನು ಗಮನಿಸ್ತಾ ಇದ್ದೇನೆ ಅಂತ ನನ್ನ ಮನಸ್ಸು ನನ್ನೊಳಗೆ ಇದೆ ಅಂತೇಳಿ ಆ ಒಂದು ಗಂಟೆ ನಿರಂತರವಾಗಿ ನಾನು ಅಭ್ಯಾಸ ಮಾಡುವಾಗ ಒಂದು ಗಂಟೆ ನನ್ನ ಶರೀರದೊಳಗೆ ನಾನು ಮನಸ್ಸನ್ನು ಇಟ್ಟಿದ್ದೇನೆ ಅಂತಂದ್ರೆ ಧ್ಯಾನದ ಸ್ಥಿತಿ ಬಂದಾಯ್ತು ನನ್ನ ಶರೀರದ ಒಳಗೆ ಅಂದ್ರೆ ಒಂದೇ ಜಾಗದಲ್ಲಿ ನಾನು ನನ್ನ ಮನಸ್ಸನ್ನ ಕೇಂದ್ರೀಕರಣ ಮಾಡುವಷ್ಟು ಕೆಪಾಸಿಟಿ ಬಂದಿದೆ ಅದ್ರ ಜೊತೆ ಜೊತೆಗೆ ಉಸಿರಾಟವನ್ನು ಗಮನಿಸಿ ಅಂತ ಹೇಳುವಾಗ ಉಸಿರಾಟವನ್ನು ನಾನು ಕಂಟ್ರೋಲ್ಗೆ ಮಾಡ್ತೇನೆ ಧ್ಯಾನಕ್ಕೆ ಹೋಗ್ತೇ ಇಲ್ಲ ಅವರ ಖುಷಿಗೆ ಅವರ ಸಮಾಧಾನಕ್ಕೆ ಬೇಕಿದ್ರೆ ಅದು ಮಾಡಬಹುದು ಅದು ಮಾಡಿದಾಗ ಇನ್ನಷ್ಟು ನನ್ನೊಳಗಿನ ಚೈತನ್ಯ ಜಾಸ್ತಿ ಆಗ್ತದೆ ತುಂಬಾ ಸೂಕ್ಷ್ಮ ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ನನ್ನ ಮನಸ್ಸನ್ನ ನಾನು ಇಟ್ಕೊಳ್ಳೋದಕ್ಕೆ ಅದು ತುಂಬಾ ಸಹಾಯ ಮಾಡುವಂತದ್ದು ಧ್ಯಾನ ಇನ್ನಷ್ಟು ಮಾತನಾಡಲಿಕ್ಕೆ ಇದು ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಬರೋಣ ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ ವಿರಾಮದ ಬಳಿಕ ಗೀತಾಂಜಲಿ ಸಿಲ್ಕ್ ಅರ್ಪಿಸಿರುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ನಮ್ಮ ಜೊತೆಗೆ ಮಮತಾ ಅವರಿದ್ದಾರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈಗಾಗಲೇ ಯೋಗದ ಬಗ್ಗೆ ತಿಳಿಸ್ತಾ ಇದ್ರೆ ಇದರ ಜೊತೆಗೆ ತಾವೊಂದು ಹವ್ಯಾಸಿ ರಂಗಭೂಮಿ ಕಲಾವಿದೆ ಅಂತ ನಾನು ಕೇಳ್ಪಟ್ಟೆ ಸೊ ಅದರ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೀಡಿ ಆ ರಂಗಭೂಮಿ ಅಂತ ಹೇಳಿದರೆ ನಿಜವಾಗ್ಲೂ ಆಸಕ್ತಿಯಿಂದ ತುಂಬಾ ನಾನಾಗಿ ನಾನು ಹೋದದಲ್ಲ ಅನಿವಾರ್ಯವಾಗಿ ಆ ಕ್ಷೇತ್ರಕ್ಕೆ ನಾನು ಹೋದದ್ದು ಒಂದು ಸ್ಟೇಜ್ ಫಿಯರ್ ಇರಲಿಲ್ಲ ಅಂದ್ರೆ ನಿತ್ಯ ತರಗತಿಗಳನ್ನು ಮಾಡಿ ಮಾಡಿ ಒಂದಷ್ಟು ಕ್ಲಾಸ್ ಕ್ಲಾಸಲ್ಲಿ ಒಂದಷ್ಟು ಜನ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸನ್ನು ಫೇಸ್ ಮಾಡಿ ಮಾಡಿ ಸ್ಟೇಜ್ ಫಿಯರ್ ಇರಲಿಲ್ಲ ನಮ್ಮದು ವೀರಭದ್ರ ದೇವಸ್ಥಾನ ಅಂತ ಅಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನಾನೊಬ್ಬ ಸದಸ್ಯೆ ಪ್ಲಸ್ ಅದರ ಜೊತೆಗೆ ಒಂದು ಪದ್ಮಶಾಲಿ ತರಣವೃಂದ ಅಂತೇಳಿ ನಮ್ಮದೊಂದು ಸಂಸ್ಥೆ ಉಂಟು ಸಂಸ್ಥೆ ಅದರಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಅಂದ್ರೆ ಅದೇ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತದ್ದು ವೀರಭದ್ರ ಯಕ್ಷಗಾನ ಕಲಾ ಮಂಡಳಿ ಅಂತೇಳಿ ಉಂಟು ಆ ಯಕ್ಷಗಾನ ಕಲಾ ಮಂಡಳಿಯಲ್ಲಿ ಅದರ ವಾರ್ಷಿಕೋತ್ಸವಕ್ಕೆ ಒಮ್ಮೆ ಅಂಬಾ ಶಪಥ ಅಂತ ಹೇಳಿ ಆ ಪ್ರಸಂಗ ಆ ಪ್ರಸಂಗಕ್ಕೆ ಆ ಅಂಬೆ ಅಂಬಿಕೆ ಅಂಬಾಲಿಕೆ ಮೂರು ಜನ ಬೇಕಿತ್ತು ಅದರಲ್ಲಿ ಇಬ್ರು ಇದ್ರು ಕೊನೆಯದು ಒಂದು ಪಾತ್ರ ಅದಕ್ಕೆ ಪ್ರಾಮುಖ್ಯತೆ ಇಲ್ಲ ಅಂದ್ರೆ ಆ ಸ್ಟೇಜ್ಗೆ ಬರುವಾಗ ಮೂರು ಪಾತ್ರಗಳು ಬರಲೇಬೇಕಿತ್ತು ಹಾಗೆ ಅದೊಂದು ಅದಕ್ಕೋಸ್ಕರ ಒಂದು ಜನವನ್ನ ಕರ್ಸಲಿಕ್ಕೆ ಟೈಮ್ ಇಲ್ಲ ನಿಮ್ಗೆ ಒಂದು ಹೇಗೂ ಸ್ಟೇಜ್ ಫಿಯರ್ ಇಲ್ಲ ಒಂದು ನಿಮ್ಗೆ ಒಂದು ವೇಷ ಹಾಕ್ತೇವೆ ಸುಮ್ಮನೆ ಅವರೊಟ್ಟಿಗೆ ಹೋಗಿ ಒಂದು ಸಲ ಪ್ರವೇಶ ಮಾಡಿ ಮತ್ತೆ ಒಳಗೆ ಹೋದ್ರೆ ಆಯ್ತು ಮತ್ತೆ ನಿಮ್ಗೆ ಹೆಚ್ಚು ಕೆಲಸ ಇಲ್ಲ ಮತ್ತೆ ಮಾತಾಡ್ಲಿಕ್ಕೆ ಎಂತದೂ ಇಲ್ಲ ಹೇಳಿದ್ರು ಹಾಗೆ ಅಷ್ಟೇ ಅಂತೇಳಿ ಅಷ್ಟೇ ಏನು ಕೆಲಸ ಇಲ್ಲ ಹೇಳಿ ಹಾಗೆ ಒಂದು ವೇಷ ಹಾಕಿ ಹೋದದ್ದು ಅದು ಹೋದ ನಂತರ ಏನಾಯ್ತು ಅಲ್ಲಿ ಹೋಗಿ ಅಂಬೆ ಅಂಬಿಕೆ ಅವರದ್ದು ಸಂಭಾಷಣೆ ಆಗ್ತಾ ಉಂಟು ನಾನು ಬದಿಯಲ್ಲಿ ಸುಮ್ಮನೆ ಆ ನಂಗೇನು ಕೆಲಸ ಇಲ್ಲ ಹೇಳಿ ಸುಮ್ಮನೆ ನಿಂತಿದ್ದೆ ಸಡನ್ ಆಗಿ ಅಂದ್ರೆ ಅಲ್ಲಿ ಅಂಬಿ ಅಂಬೆ ಪಾತ್ರದವ್ರು ಏನ್ ಮಾಡಿದ್ರೆ ಆ ಒಂದಷ್ಟು ಪ್ರಕೃತಿಯನ್ನ ವರ್ಣನೆ ಮಾಡ್ತಾ ವರ್ಣನೆ ಮಾಡ್ತಾ ಮಾಡ್ತಾ ಅಂಬಿಕೆಗೆ ಕೇಳಲಿಕ್ಕೆ ಶುರು ಮಾಡಿದೆ ನಿನಗೆ ಯಾವ ಹೂವು ಅಂತ ಅಂತೇಳಿ ನಂಗೆ ತಲೆಗೆರ ಅಪ್ಪ ಬಂತು ಇದು ನೆಕ್ಸ್ಟ್ ಇನ್ನು ನನ್ಗೆ ಏನಾದ್ರು ಕೇಳಿದ್ರೆ ನಾನಿನ್ ಎಂತ ಹೇಳುದು ಎಂತ ಮಾತಿಲ್ಲ ಅಂತ ಹೇಳಿ ಆಗಿದೆ ಮೊದಲೇ ಇನ್ನು ಅಲ್ಲಿ ಕೇಳುವಾಗ ಆದ್ರೆ ನೆಕ್ಸ್ಟ್ ನನ್ನ ಹತ್ರ ಕೇಳಬಹುದೇನು ಕೇಳಬಹುದೇನೋ ಅಂತೇಳಿ ಎಣಿಸ್ತಾ ಇರುವಾಗ್ಲೂ ಅವ್ರು ಕೇಳಿ ಆಯ್ತು ಅಂಬಾಲಿಕೆ ನಿನಗೆ ಯಾವ ಹೂವು ಇಷ್ಟವೇ ಅಂತ ಹೀಗೆ ನೋಡಿದ್ದು ಅಂತ ಹೇಳುದು ಆ ನನಗೆ ಪ್ರಕೃತಿಯಲ್ಲಿ ಪಾರಿಜಾತ ಹೂವು ಕಂಡ್ರೆ ಬಹಳ ಇಷ್ಟ ಅದು ಯಾಕೆ ಇಷ್ಟವೇ ಅಂತ ಅಯ್ಯೋ ದೇವ ನನಗೆ ಮಾತೇ ಇಲ್ಲ ಅಂತ ಹೇಳಿ ಈಗ ಪ್ರಶ್ನೆಗಳನ್ನ ಕೇಳಿದ್ರೆ ಅಂತ ಹೇಳುದು ನಾನು ಹೇಳಿದೆ ಆ ಅದರ ಒಂದು ವಿಶೇಷವಾಗಿರ್ತಕ್ಕಂಥ ಬಣ್ಣ ನನಗೆ ತುಂಬಾ ಆಕರ್ಷಣೀಯವಾಗಿದೆ ಹಾಗಾಗಿ ನಂಗೆ ಆ ಹೂವನ್ನ ಕಂಡ್ರೆ ಬಹಳ ಇಷ್ಟ ಅಂತ ಹೇಳಿ ಹೇಳಿಬಿಟ್ಟು ಅದು ನಮ್ಮ ಯಕ್ಷಗಾನ ಕಲಾ ಮಂಡಳಿಯಲ್ಲಿ ಹಿರಿಯರು ಸುಂದರ್ ಶೆಟ್ಟಿಗಾರ ಹೇಳಿ ಅವರಿಗೆ ಭಾರಿ ಖುಷಿಯಾದದ್ದು ಅಂದ್ರೆ ಏನೋ ಮಾತಿಲ್ಲ ಅಂತೇಳಿ ಅವಳನ್ನು ಸುಮ್ಮನೆ ಸ್ಟೇಜಿಗೆ ಕಳಿಸಿದ್ದು ಆ ಕ್ಷಣಕ್ಕೆ ಒಂದು ಏನೋ ಒಂದು ಹೂವಿನ ಹೆಸರು ಹೇಳಿದ್ಲು ಅದನ್ನು ಪುನಃ ಅದು ಯಾಕೆಂತೇಳಿ ಒಂದಷ್ಟು ಮ್ಯಾನೇಜ್ ಮಾಡಿದ್ರು ಮತ್ತೆ ಬರುವಾಗ ಸಹ ಅದೊಂದು ಹೋಗುವಾಗ ಪ್ರವೇಶ ಆಗುವಾಗ ಸಹ ಒಂದು ತಿತ್ತಿತ್ತೈ ಮಾಡ್ಕೊಂಡು ಹೋಗ್ಲಿಕ್ಕೆ ಉಂಟು ಹೆಜ್ಜೆ ಹಾಕಿ ಹೋಗ್ಲಿಕ್ಕೆ ಉಂಟು ಅವರಿಬ್ರು ಮುಂದೆ ಹೋದ್ರು ನಾನು ಸುಮ್ಮನೆ ನಡ್ಕೊಂಡು ಹೋಗೋದು ಹೇಗೆ ನಾನು ಸಾವ್ರಿಂದಾನೆ ಅದೇ ಹೆಜ್ಜೆ ಹಾಕೊಂಡು ಹೋದದ್ದು ಮತ್ತೆ ವಾಪಸ್ ಬರುವಾಗ ರಿಟರ್ನ್ ಬರುವಾಗ ಅದೇ ಹೆಜ್ಜೆ ಹಾಕಿ ವಾಪಸ್ ಬರ್ಲಿಕ್ಕೆ ಅಲ್ಲಿಂದ ಕೆಳಗೆ ಅದೇ ಹೆಜ್ಜೆ ಹಾಕಿ ವಾಪಸ್ ಬಂದೆ ಬಂದ ಕೂಡ್ಲೆ ಹೇಳಿದ್ರು ಇಲ್ಲ ನೀನು ಮ್ಯಾನೇಜ್ ಮಾಡ್ತೀನಿ ನೀನು ಯಕ್ಷಗಾನಕ್ಕೆ ಬರ್ಬೇಕು 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 ಅಂದ್ರೆ ನಂಗೆ ಯಕ್ಷಗಾನದ ಬಗ್ಗೆ ಆಸಕ್ತಿ ಇಲ್ಲ ಹೀಗೆ ನೋಡ್ತೇನೆ ಬಿಟ್ರೆ ಅದರಲ್ಲಿ ಒಂದಷ್ಟು ಹಾಸ್ಯಗಳ ಸನ್ನಿವೇಶ ಬಂದ್ರೆ ಒಂದಷ್ಟು ಖುಷಿ ಆಗುದು ಮತ್ತೆ ತುಂಬಾ ಅದನ್ನ ಅಭ್ಯಾಸ ಅಂದ್ರೆ ನೋಡುವಂತ ತುಂಬಾ ಅಭ್ಯಾಸ ಏನಿರ್ಲಿಲ್ಲ ನನಗೆ ಮತ್ತೆ ಇಲ್ಲ ನೀನು ಬಾ ನೀನು ಮತ್ತೆ ಅಭ್ಯಾಸ ಆಗ್ತದೆ ಇಂಟ್ರೆಸ್ಟ್ ಬರ್ತದೆ ಬಾ ನೀನು ಬಾ ನೀನು ಭಾನುವಾರದಿಂದಾನೇ ಪ್ರತಿ ಭಾನುವಾರ ಕ್ಲಾಸ್ ಉಂಟು ಬರಲೇಬೇಕು ಅಂತೇಳಿ ಮತ್ತೆ ಒಂದು ಹೋದದ್ದು ಹಾಗೆ ಒಂದು ಎರಡು ವರ್ಷ ಯಕ್ಷಗಾನ ಒಂದು ಎರಡು ವರ್ಷ ಅಂತ ಹೇಳಿದ್ರೆ ಅದೇ ವರ್ಷಕ್ಕೆ ಒಂದು ಅಥವಾ ಎರಡು ಪ್ರಸಂಗಗಳು ಆಗ್ತಿತ್ತು ನಮ್ಮ ಯಕ್ಷಗಾನ ಮಂಡಳಿಯಲ್ಲಿ ಹಾಗೆ ಅದರದ್ದೊಂದು ಸದಸ್ಯ ಆದದ್ದು ಅಲ್ಲಿಂದ ಆಯ್ತು ಅದಾದ ನಂತರ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ದೇವಸ್ಥಾನದ ಉತ್ಸವಕ್ಕೆ ಒಂದು ನಾಟಕಗಳನ್ನು ಮಾಡ್ತಾರೆ ಸಾಮಾಜಿಕ ನಾಟಕಗಳು ಆ ಅಂದ್ರೆ ಪ್ರತಿ ವರ್ಷ ನಾಟಕಗಳಲ್ಲಿ ಏನು ಅಂತ ಹೇಳಿದ್ರೆ ಆ ಮಹಿಳೆಯ ಪಾತ್ರವನ್ನ ಪುರುಷರೇ ಮಾಡುವಂಥದ್ದು ಮಿಸ್ ಎಲ್ಲ ತೆಗೆದು ಅವರೇ ಲೇಡೀಸ್ ಕ್ಯಾರೆಕ್ಟರ್ ಮಾಡ್ತಿದ್ರು ಆ ವರ್ಷ ಏನಾಯ್ತು ಅಂದ್ರೆ ನಾನೀಗ ಯಕ್ಷಗಾನ ಎಲ್ಲ ಮಾಡ್ತಿದ್ದೆ ಅಲ್ಲ ಆ ಒಂದು ದೀಪಕ್ ಅಂತ ಹೇಳಿ ನಮ್ಮ ದೇವಸ್ಥಾನದ ಒಂದು ಸದಸ್ಯ ಕೂಡ ಅವನು ನನಗೆ ಖುಷಿಯಾದದು ಅವನೇನ್ ಮಾಡಿದ್ದಾನೆ ಅಂದ್ರೆ ಯಾವಾಗಲೂ ಜೆಂಟ್ಸ್ ಲೇಡೀಸ್ ಕ್ಯಾರೆಕ್ಟರ್ ಮಾಡುದಲ್ಲ ಈ ಸಲ ಬೇಡ ನಮ್ಮ ಯೋಗ ಟೀಚರ್ ಇದ್ದಾರೆ ಅವರನ್ನೇ ಮಾಡಿಸುವ ನಾವು ಲೇಡೀಸ್ ಲೇಡೀಸ್ ಪಾತ್ರವನ್ನ ಲೇಡೀಸೇ ಮಾಡಿದಾಗ ಅದೊಂದು ಚಂದ ಜೆಂಟ್ಸ್ ಎಷ್ಟು ಮಾಡಿದ್ರು ಅಷ್ಟು ಅದೊಂದು ಲೇಡೀಸೇ ಮಾಡಲಿ ನಮ್ಮ ದೇವಸ್ಥಾನದಲ್ಲಿ ಇದ್ದಾರಲ್ಲ ಮಾಡುವಂಥವ್ರು ಮಾಡಿಸುವ ಅಂತೇಳಿ ಮತ್ತೆ ಅವನೇ ನನಗೆ ಒತ್ತಾಯ ಮಾಡಿ ಇಲ್ಲ ಈ ಸಲ ಒಂದು ನಾಟಕಕ್ಕೆ ನೀವು ಬರಬೇಕು ಒಂದು ಪಾತ್ರ ನೀವು ಮಾಡಿ ಮಾಡಿ ಅನ್ನೋ ನಂಗೆ ನಾಟಕ ಗಂಧಗಾಳಿಯೇ ಇಲ್ಲ ಅಂದ್ರೆ ಸ್ಟೇಜಿಗೆ ಏನು ಶಾಲೆಗೆ ಹೋಗುವಾಗ ಕೂಡ ವರ್ಷಕ್ಕೆ ಒಂದು ವಾರ್ಷಿಕೋತ್ಸವಕ್ಕೆ ಒಂದು ಹೋಗಿ ಒಂದು ಡ್ಯಾನ್ಸ್ ಒಂದು ಮಾಡುತ್ತಿದ್ದೆ ಅಷ್ಟೇ ಮತ್ತೆ ಯಾವ ಸಾಂಸ್ಕೃತಿಕ ಇದ್ರಲ್ಲಿ ನಾನು ಸ್ವಲ್ಪ ಹಿಂದೆನಿಲ್ಲ ಆ ಹಾಗೆ ಅದರಲ್ಲೂ ಕೂಡ ಅಂದ್ರೆ ನಮ್ಮದ ಹೈಟ್ ಕೂಡ ಉಂಟಲ್ಲ ಆಚೆ ತುಂಬಾ ಗಿಡ್ಡವಲ್ಲ ತುಂಬಾ ಹೈಟ್ ಅಲ್ಲ ಹಾಗಾಗಿ ಮಧ್ಯದಲ್ಲಿ ಎಲ್ಲೋ ನಾವು ನಿಲ್ಲುವಂತ ಅವಕಾಶ ಇರ್ತಿತ್ತು ಯಾವಾಗ್ಲೂ ಇದು ನಾಟಕ ಅಂತ ಹೇಳಿದ್ರೆ ನಾನೊಂದಷ್ಟು ಡೈಲಾಗ್ ಗಳನ್ನ ಹೇಳಬೇಕು ಅಲ್ಲಿ ಆಡಿಯನ್ಸ್ ಫೇಸ್ ಮಾಡ್ಬೇಕು ಎಕ್ಸ್ಪ್ರೆಷನ್ ಕೊಡಬೇಕು ಇದೆಲ್ಲ ಆಗುದಿಲ್ಲ ಇಲ್ಲ ಇಲ್ಲ ನಿಮ್ಗೆ ಅಭ್ಯಾಸ ಆಗ್ತದೆ ನಿಮ್ಗೆ ಸ್ಟೇಜ್ ಫಿಯರ್ ಇಲ್ಲ ನೀವು ಮಾಡ್ತೀರಿ ಯಕ್ಷಗಾನ ಮಾಡಿದವರಿಗೆ ನಾಟಕ ಎಂದೊಡ್ಡ ವಿಷಯ ಅಲ್ಲ ನೀವು ಮಾಡಿ ಮಾಡಿ ಅಂತ ಹೇಳಿ ಮತ್ತೆ ಫಸ್ಟ್ ನನ್ನ ನಾಟಕ ದಿವಾಕರ್ ಕಟೀಲ್ ಅವರು ಡೈರೆಕ್ಷನ್ ಮಾಡಿದ್ದು ಚೋರ ದಾಸ್ ಅಂತ ಅದರಲ್ಲಿ ತುಂಬಾ ಮುಖ್ಯ ಪಾತ್ರ ಮಹಾರಾಣಿಯಾದ ಒಂದು ಪಾತ್ರ ನನ್ಗೆ ನಾನ್ ಎಣಿಸ್ಲಿಲ್ಲ ನಾನು ಅಷ್ಟು ಮಾಡ್ತೇನೆ ಹೇಳಿ ತುಂಬಾ ಖುಷಿ ಆಯ್ತು ಒಳ್ಳೆ ರೀತಿ ಇಡೀ ಟೀಮ್ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ಫಸ್ಟ್ ಟೈಮ್ ನಾ ನಾಟಕಕ್ಕೆ ನಟಕಕ್ಕೆ ಬಂದದ್ದು ಅಂತ ಎಲ್ಲರಿಗೆ ಗೊತ್ತಿತ್ತು ಮತ್ತೆ ಆ ದೇವಸ್ಥಾನದಲ್ಲಿ ಒಂದಷ್ಟು ಪರಿಚಯ ಇತ್ತು ಎಲ್ಲರದ್ದು ಕೂಡ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇಡೀ ಟೀಮ್ ಅವರೆಲ್ಲ ಪ್ರತಿ ವರ್ಷ ನಾಟಕ ಮಾಡುವವರು ನಾನು ಫಸ್ಟ್ ವರ್ಷ ಒಂದು ಶುರು ಮಾಡಿದ್ದು ಅದ್ರ ಜೊತೆಗೆ ನಮ್ಮದು ಶ್ರೀಧರಣ್ಣ ಅಂತ ಹೇಳಿ ಶ್ರೀಧರ್ ಶೆಟ್ಟಿಗಾರ್ ಹೇಳಿ ಕರಂದಾಡಿ ಅವರು ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದರು ಇಲ್ಲ ನಿಮಗೆ ಆಗ್ತದೆ ನೀವು ಮಾಡಿ ಟೀಚರ್ ನಿಮಗೆ ಮಾಡಲಿಕ್ಕೆ ಆಗ್ತದೆ ಅಂಥೇಳಿ ವಾಯ್ಸೆಲ್ಲ ಒಳ್ಳೇದುಂಟು ಮತ್ತು ಧೈರ್ಯ ಉಂಟು ನಿಮಗೆ ಮತ್ತು ಡೈಲಾಗ್ಗಳನ್ನು ನೆನ್ಪಿಟ್ಕೊಂಡು ನಿಮಗೆ ಹೇಳುವಷ್ಟು ಕೆಪಾಸಿಟಿ ಉಂಟು ನೀವು ಮಾಡ್ತೀರಿ ಮಾಡಿ ಅಂತ ಹೇಳಿ ಅವರು ಕೂಡ ಒಂದಷ್ಟು ನನಗೆ ಪ್ರೇರಣೆ ಕೊಟ್ಟರು ಹಾಗೆ ಫಸ್ಟ್ ನಾಟಕ ಓಕೆ ಸಕ್ಸಸ್ ಆಯ್ತು ಮತ್ತೆ ಅದಾದ ನಂತರ ಎರಡನೇ ವರ್ಷ ಮತ್ತೊಂದು ನಾಟಕ ಮಾಡಿದ್ದೇವೆ ಅದೇ ಟೀಮು ಅದೇ ಡೈರೆಕ್ಟರ್ ದಿವಾಕರ್ ಕಟೀಲ್ ಅವರ ಡೈರೆಕ್ಷನ್ ಮಾಡಿದ್ದು ಕತ್ತಲೆ ರಾಜ್ಯದ ಅಂತ ಅಂತೇಳಿ ಆಕ್ಚುಲಿ ನಾನು ಹೀಗೆ ಹೊರಗಡೆ ನಾವು ಮಾತಾಡುವಾಗ ಕನ್ನಡವೇ ಹೆಚ್ಚು ಮಾತಾಡುದು ತುಳು ಕಡಿಮೆ ನಾಟಕದಲ್ಲಿ ತುಳು ಆ ಅದು ಆ ಕ್ಷಣಕ್ಕೆ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ಕಲ್ತದ್ದು ತುಳುವನ್ನ ಕಲಿಯೋದು ತುಳುವನ್ನೇ ಮಾತಾಡುದು ಮತ್ತೆ ನಮ್ಗೆ ನಂಗೆ ಯಾರು ಶ್ರೀಧರಣ ನಂಗೆ ತುಂಬಾ ಅಣಕಿಸ್ತಾ ಇದ್ರು ಇರ್ ತುಳುಟು ಪಾತಿರ್ಲೆ ತುಳುಟು ಬರ್ ಪೂಜಿ ಬರ್ಪೂಜಿ ಇರು ಪಾತಿರ್ವಾರು ನಂಗೆ ಫಸ್ಟ್ ನಾಟಕದಲ್ಲಿ ಕೆಲವು ತುಳು ಶಬ್ದಗಳದ ಅರ್ಥವೇ ಗೊತ್ತಿಲ್ಲ ಅದು ಹೇಳುವಾಗ ಉಂಟಲ್ಲ ಅದು ಏನೋ ಒಂಥರ ಫೀಲಿಂಗ್ ಇಲ್ಲ ಆ ಹೇಳಲಿಕ್ಕೆ ಯಾಕೆಂದ್ರೆ ಆ ಶಬ್ದದ ಅರ್ಥ ಗೊತ್ತಿಲ್ಲ ಮತ್ತೆ ನಾನು ಮತ್ತೆ ಅವ್ರ ಹತ್ರ ಕೇಳುದು ಇದ್ರ ಅರ್ಥ ಏನು ಅದು ಹಿಂಗೆ ಇವನಿಕ್ ಆತನೇ ಗೊತ್ತಿರ ಈ ಪಂಪಿನ ಏನ ಅಂತ ಹೇಳಿ ಹಾಗೆ ನಂಗೆ ಅವರು ತುಂಬಾ ತಮಾಷೆ ಮಾಡ್ತಿದ್ರು ಮತ್ತೆ ನೆಕ್ಸ್ಟ್ ನಾಟಕ ಮಾಡುವಾಗ ಅವರು ಹೇಳುದು ಪೂರ ನಾಟದ ಸುರುಕು ಅಂತ ಹೇಳಿ ನನಗೆ ಆರ್ಡರ್ ಮಾಡ್ತಿದ್ರು ಹಾಗೆ ಮತ್ತೆ ಎರಡನೇ ನಾಟಕದಲ್ಲಿ ಒಂದು ಬಿಜಾಪುರ ಹೆಂಗಸರದ್ದು ಪಾತ್ರ ನನ್ಗೆ ಅದು ಪ್ಲಸ್ ಆದದಲ್ಲಿ ಅಂದ್ರೆ ನಾನು ಫಸ್ಟ್ ಬೆಳಗಾವಲ್ಲಿದ್ದೆಲ್ಲ ಅತಣಿಯಲ್ಲಿ ಅಲ್ಲಿ ಲ್ಯಾಂಗ್ವೇಜ್ ಅದೇ ಅದೇ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್ ಅನ್ನ ನಂಗೆ ಇಲ್ಲಿ ಅಳವಡಿಸಲಿಕ್ಕೆ ಸಿಕ್ಕಿತ್ತು ಅದು ತುಂಬ ಖುಷಿಯಾಯಿತು ದಿವಕರ್ಣನಿಗೆ ಕೂಡ ಒಳ್ಳೆ ಮಾಡಿದ್ದೀರಿ ಆ ಪಾತ್ರ ಅಂತ ಹೇಳಿದರೆ ಆ ಆ ಭಾಷೆಯನ್ನು ನೀವು ತುಂಬ ಫ್ಲೂಯೆನ್ಸಿಯಾಗಿ ಮಾತಾಡಿದರೆ ಬಿಜಪ್ರ ಭಾಷೆಯನ್ನು ಅಂತ ಹೇಳಿ ಅದೊಂದು ಅಂದ್ರೆ ಆ ಪಾತ್ರಕ್ಕೆ ಆ ಭಾಷೆ ಬೇಕಿತ್ತು ನಂಗೆ ಅಂದ್ರೆ ಬಿಜಾಪುರ ಹೆಂಗಸರದೊಂದು ಪಾತ್ರ ಕೆಲಸಗಾರದೊಂದು ಪಾತ್ರ ಅದಕ್ಕೆ ನಾನು ಆ ಭಾಷೆ ನಾನು ಇಲ್ಲಿದ್ದು ನಮ್ಮದು ಲೋಕಲ್ ಭಾಷೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅದ್ ಅದೇ ಭಾಷೆ ಬರ್ಬೇಕು ಹೋಗ್ರಿ ಬರ್ರಿ ಏನ್ರಿ ಹೆಂಗವ್ರಿ ಅದೆಲ್ಲ ಮಾತಾಡ್ಬೇಕಿತ್ತು ಆ ಪಾತ್ರ ಬರುವಾಗ ನಾನು ಅದೇ ಅದ್ರಲ್ಲಿ ನಂಗೆ ಒಂದು ತುಂಬಾ ಖುಷಿ ಅದನ್ನ ಅಂದ್ರೆ ಆ ನಾಟಕದ ಇದಾಗುವಾಗ ಅಭ್ಯಾಸ ಆಗುವಾಗ ಆ ನಾನು ಪ್ರಾಕ್ಟೀಸಿಗೆ ಒಳಗೆ ಹೋಗ್ತಾ ಇದ್ದೇನೆ ಅಲ್ಲಿ ಎದುರುಗಡೆಯಿಂದ ಒಬ್ರು ಹೇಳಿದ್ರು ಆ ಮಲ್ಲಮ್ಮ ಬತ್ತಿರು ಅಂತೇಳಿ ನಾನು ಅದೇ ಪಾತ್ರದಲ್ಲಿ ನಾನು ಒಳಗೆ ಹೋಗುವಾಗವೇ ನಾನ್ ಮಲ್ಲಮ್ಮನಾಗೆ ಹೋಗುದು ಅವಾಗ ಅದಕ್ಕೆ ಏನ್ರಿ ಇನ್ನು ಸುಡುಮ ಸುರುಮಣ ಸುರುಮಣಂಗಿಲ್ಲೇನ್ರಿ ಟೈಮ್ ಎಷ್ಟಾಗೈತೆ ನೋಡಲ್ರ ನೋಡ್ರಲ್ಲ ಅಂತೇಳಿ ಒಳಗೆ ಹೋದದ್ದು ಆ ಅದು ನಾಟಕದ ಅಭ್ಯಾಸ ಎಲ್ಲ ಆದ ನಂತರ ನಮ್ಮನ್ನ ಕೂರಿಸಿ ಸ್ವಲ್ಪ ಹೀಗೆ ಮಾತಾಡುವಾಗ ಹೇಳಿದ್ರು ನಂಗೆ ಒಂದು ಮಮತಕ್ಕನಲ್ಲಿ ತುಂಬಾ ಖುಷಿ ಆಯ್ತು ಅವರು ಆ ಅಂದ್ರೆ ಅಭ್ಯಾಸಕ್ಕೆ ಬರುವಾಗ ಈ ಹಾಲಿನ ಒಳಗೆ ಬರುವಾಗ ಅವರು ಪಾತ್ರವಾಗಿ ಬರ್ತಿದ್ರು ಮಲ್ಲಮನಾಗಿ ಅವ್ರ ಒಳಗೆ ಬರ್ತಿದ್ರು ಅಂದ್ರೆ ಅಲ್ಲಿ ಬರುವಾಗವೇ ಆ ಲ್ಯಾಂಗ್ವೇಜ್ ಅನ್ನು ಅವರು ಕಲಿತಿದ್ರು ಅದು ಬೇಕು ಪ್ರತಿಯೊಬ್ಬ ಪಾತ್ರಧಾರಿಗೂ ಅದು ಬೇಕು ಅಂದ್ರೆ ಆ ಕ್ಯಾರೆಕ್ಟರ್ ಅಂದ್ರೆ ಅಭ್ಯಾಸಕ್ಕೆ ಬಂದ ನಂತರದಲ್ಲಿ ನಾವು ಆ ಪಾತ್ರದೊಳಗೆ ಇನ್ವಾಲ್ವ್ ಆಗ್ಬೇಕು ಹೇಳಿ ಆಗ ನಂಗೆ ಆ ದಿವಸ ಶ್ರೀಧರಣ ರಾತ್ರಿ ಫೋನ್ ಮಾಡಿದ್ರು ಫೋನ್ ಮಾಡಿ ಹೇಳಿದ್ರು ಇಲ್ಲ ನೀನು ಒಬ್ಬ ಒಳ್ಳೆ ಕಲಾವಿದೆ ಆಗ್ತೀಯಾ ಇವತ್ತು ದಿವಾಕರಣ ನಿನ್ನಲ್ಲಿ ಇರುವಂತಹ ಒಂದು ಸ್ಪೆಷಾಲಿಟಿಯನ್ನು ಅವ್ರು ಗುರುತಿಸಿ ಹೇಳಿದಾರಲ್ಲ ಹಾಗಾಗಿ ನಿಂಗೆ ಮುಂದಕ್ಕೆ ನೀನೊಬ್ಬ ಒಬ್ಬ ಒಳ್ಳೆ ಕಲಾವಿದೆ ಆಗ್ತಿ ಅದ್ರ ಬಗ್ಗೆ ನಂಗೆ ಕಾನ್ಫಿಡೆನ್ಸ್ ಉಂಟು ಅಂತೇಳಿ ಇವತ್ತಿನ ಮಟ್ಟಿಗೆ ಒಳ್ಳೆ ಕಲಾವಿದೆ ಅಂತ ಹೇಳುದಿಲ್ಲ ಕಲಾವಿದೆಯಾಗಿದ್ದೇನೆ ಆ ಒಂದಷ್ಟು ಮೆಚ್ಚುಗೆಗಳನ್ನ ಗಳಿಸಿದ್ದೇನೆ ಅದರ ನಂತರ ಅದೇ ಅಲ್ಲಿ ಅದಾದ ನಂತರ ನಾನು ಮತ್ತೆ ಮಾಡಿದ್ದು ಮೂರನೇ ವರ್ಷದಲ್ಲಿ ಆಚಾರ್ಯ ಅವರದ್ದು ಮೂಡುಬೇಳೆ ಆಚಾರ್ಯ ಅವರ ಡೈರೆಕ್ಷನ್ ಮಾಡಿರುವಂತದ್ದು ಮಾಡಿರುವಂಥದ್ದು ಪಿರಬರುವಲ ಅಂತ ಹೇಳಿ ಅದು ಸಾಮಾಜಿಕ ನಾಟಕ ರಂಗ ಶೈಲಿಯಲ್ಲಿ ಅಲ್ಲ ಹಾಗೆ ಕಮರ್ಷಿಯಲ್ ಶೈಲಿಯ ಆ ಅದರಲ್ಲಿ ಕೂಡ ಒಳ್ಳೆ ಬಂದಿತ್ತು ನನ್ನ ಪಾತ್ರ ಆಗ ಹೇಳಿದ್ರು ಅವರು ಪ್ರಭಾಕರಾಚಾರ್ಯರೇ ಹೇಳಿದ್ರು ಇಲ್ಲ ನಿಮಗೆ ನಾಟಕ ಫೀಲ್ಡ್ ಅಲ್ಲಿ ಒಳ್ಳೆ ಭವಿಷ್ಯ ಉಂಟು ವಾಯ್ಸ್ ಒಳ್ಳೆ ರೀಚ್ ಆಗ್ತದೆ ಜನಗಳಿಗೆ ಮತ್ತೆ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ತೀರಿ ಮುಂದುವರಿಬಹುದು ನಿಮಗೆ ಈ ಫೀಲ್ಡ್ ಅನ್ನು ನನಗೆ ಆದ್ರೆ ನನ್ನದು ಮೂಲ ಕ್ಷೇತ್ರ ಯೋಗ ಅದರ ಜೊತೆ ಇದ್ದುಕೊಂಡು ಅದರ ಕೆ ಸಮಯ ಹೊಂದಾಣಿಕೆ ಆಗುವಂತದ ಏನಾದರೂ ಅವಕಾಶಗಳು ನೋಡ್ಬೋದು ನೋಡಬಹುದು ಮತ್ತೆ ಅದಕ್ಕೋಸ್ಕರವೇ ನಾನು ಈ ಕ್ಷೇತ್ರವನ್ನು ಬಿಡಲಿಕಾಗುವುದಿಲ್ಲ ಹಾಗೆ ಒಂದು ಅಂದ್ಕೊಂಡಿದ್ದೆ ಅಂದುಕೊಂಡಿದ್ದೆ ಸುಮ್ಮನದೆ ಅದು ಮೂರನೇ ನಾಟಕಕ್ಕೆ ಜ್ಞಾನೇಶ್ವರಾಚಾರ್ಯ ಅಂತ ಹೇಳಿ ಉದ್ದಯವರದವರು ಅವರು ಬಂದು ಒಂದೆರಡು ಸೀನ್ ನೋಡಿ ಮತ್ತೆ ಹೋಗಿದ್ದಾರೆ ಅದಾದ ನಂತರ ನಮ್ಮ ಟಿವಿ ಚಾನೆಲ್ ನವರದೊಂದು ಬಲೆಬೋಲಿಪಾಲೆ ಆ ರಿಯಲ್ನ ರಿಯಾಲಿಟಿ ಶೋ ಸ್ಟಾರ್ಟ್ ಆಯ್ತು ಆಗ ಜ್ಞಾನೇಶ್ವರಾಚಾರ್ಯವರು ಒಂದು ಟೀಮ್ ಕಟ್ತಾ ಇದ್ರು ಕಲಾಶಿಲ್ಪ ಅಂತ ಹೇಳಿ ಅವರೊಂದು ಟೀಮ್ ಕಟ್ಟಿ ಅದರಲ್ಲಿ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ರು ಡಿಪ್ರೆಷನ್ ಅಂತೇಳಿ ಮಕ್ಕಳದೊಂದು ಎಜುಕೇಶನ್ ಆಗುವಾಗ ಡಿಪ್ರೆಷನ್ ಹೇಗಿರ್ತದೆ ಆ ಒಂದು ಕಾನ್ಸೆಪ್ಟ್ ಅನ್ನ ರೆಡಿ ಮಾಡುವಾಗ ಆ ಡಿಪ್ರೆಷನ್ ಆಗ್ಲಿಕ್ಕೆ ಆ ಮಗುವಿನ ತಾಯಿ ಗೆ ಒಂದು ರೋಲ್ ಬೇಕಿತ್ತು ಅವರಿಗೆ ಒಂದು ಆರ್ಟಿಸ್ಟ್ ಬೇಕಿತ್ತು ಆ ಅದನ್ನು ಹುಡುಕುವಾಗ ಅವರಿಗೆ ನನ್ನನ್ನು ನೋಡಿದ್ದೊಂದು ನೆನಪಿತ್ತು ಮತ್ತೆ ಲಕ್ಷ್ಮಿ ಅಂತೇಳಿ ಲಕ್ಷ್ಮಿ ಗಣೇಶ್ ಅಂತ ತೊಟ್ಟಂನವರು ಅವರು ನನಗೆ ಗೆಳತಿ ಒಳ್ಳೆ ಫ್ರೆಂಡ್ ಅವರು ಅವರಿಗೆ ನನ್ನ ಪರಿಚಯ ಉಂಟು ಅಂತ ಹೇಳಿ ಮತ್ತೆ ಅವರ ಹತ್ರ ಕೇಳಿ ನೀವು ನಿಮ್ಮದು ಫ್ರೆಂಡ್ ಇದ್ದಾರಲ್ಲ ಟೀಚರ್ ಅಂತ ಹೇಳಿ ಅವರು ಇಲ್ಲ ಒಳ್ಳೆ ಆರ್ಟಿಸ್ಟ್ ಅವರು ಒಳ್ಳೆ ಮಾಡ್ತಾರೆ ನೀವೇನು ಹೇಳಿಕೊಟ್ಟರು ಒಂದು ಬೇಗ ಪಿಕಪ್ ಮಾಡ್ತಾರೆ ಅವರನ್ನು ಹಾಕಿ ನೀವು ಅದು ಟೀಮ್ಗೆ ತೊಗೊಳ್ಳಿ ನೀವು ಒಳ್ಳೆ ಮಾಡ್ತಾರೆ ಅಂತ ಹೇಳಿ ಮತ್ತು ಅದರ ನಂತರ ಈಗ ಕಲಾಶಿಲ್ಪದಲ್ಲಿ ಒಂದಷ್ಟು ಬಲೆ ಬುಲಿಪಾಲಲ್ಲಿ ಸೀಸನ್ ಸೆಕೆಂಡಿಗೆ ಹೋಗಿದ್ದೀವಿ ನಾಲ್ಕು ಸ್ಕ್ರಿಪ್ಟ್ ಅಲ್ಲಿ ಆಗಿದೆ ಸೀಸನ್ ತರ್ಡಿಗೆ ಕೂಡ ಹೋದೆವು ಅಲ್ಲಿ ಕೂಡ ಒಂದು ನಾಲ್ಕು ಸ್ಕ್ರಿಪ್ಟ್ ಮಾಡಿದ್ದೇವೆ ಹಾಗೆ ಒಂದಷ್ಟು ಜನಗಳಿಗೆ ರಂಗದಲ್ಲಿ ಕೂಡ ನಾನೊಬ್ಬ ಕಲಾವಿದೆ ಅನ್ನುವಂಥದ್ದನ್ನು ಒಂದು ಗುರುತಿಸಿಕೊಳ್ಳಿಕ್ಕೆ ಸಾಧ್ಯ ಅದು ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಆಕ್ಟಿಂಗ್ ಗಳನ್ನ ನನಗೆ ಹೇಳಿಕೊಟ್ಟಿದ್ದಾರೆ ಜ್ಞಾನೇಶ್ವರ ಆಚಾರ್ಯ ಅವರು ಅದರ ಜೊತೆಲಿ ನಾನು ತುಂಬಾ ಈಗ ಒಂದು ವಿಷಯ ಹೇಳುದು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಆ ನಾನೀಗ ಅಂದ್ರೆ ಪ್ರೆಸೆಂಟ್ ಒಂದು ನಮ್ಮದು ಉಡುಪಿಯಲ್ಲೇ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಅಂತೇಳಿ ಒಂದು ಉಂಟು ಆ ಕೈಮಗ್ಗದ ಸೀರೆಗಳನ್ನ ಅಲ್ಲೊಂದಷ್ಟು ನಾವು ಪ್ರಚಾರ ಮಾಡ್ತಿದ್ದೇವೆ ತುಂಬಾ ಆರೋಗ್ಯಕ್ಕೆ ಅದಸೋ ಕೂಡ ನಮ್ಮ ಈ ಕರಾವಳಿ ಪ್ರದೇಶಕ್ಕಂತೂ ತೀರ ಅಗತ್ಯವಾಗಿರುವಂತಹ ಒಂದು ಸೀರೆ ಪ್ಯೂರ್ ಹತ್ತಿಯಿಂದ ತಯಾರಾಗುವಂತದ್ದು ಯಾವುದೇ ರೀತಿಯ ಕೆಮಿಕಲ್ಗಳು ಇಲ್ಲದೆ ರಾಸಾಯನಿಕಗಳು ಇಲ್ಲದೆ ಆ ಅದು ಸಾಧಾರಣ ನಮ್ಗೆ ಆ ಸೀರೆಗಳನ್ನು ನೋಡುವಾಗ ತುಂಬಾ ಡಲ್ ಅಂತ ಅನ್ನಿಸಿದ್ರು ಕೂಡ ಆರೋಗ್ಯಕ್ಕೆ ತುಂಬಾ ಹಿತವಾಗಿರುವಂತದ್ದು ಆ ಅಂತ ಸೀರೆಗಳನ್ನ ಒಂದಷ್ಟು ಪ್ರಚಾರ ಮಾಡ್ಬೇಕು ಅಂದ್ರೆ ಮೊದಲಿಂದ ಕೂಡ ಇತ್ತು ಆ ಉಡುಪಿ ಸೀರೆಗಳಿಗೆ ಜಿ ಐ ಟ್ಯಾಗು ಕೂಡ ಬಂದಿದೆ ಆ ಸರ್ಟಿಫಿಕೇಟ್ ಹೊಂದಿರುವಂತದ್ದು ಅದು ಮೊದಲಿನವ್ರು ತುಂಬಾ ಅದನ್ನ ಉಪಯೋಗಿಸ್ತಿದ್ರು ಆದ್ರೆ ಮತ್ತೆ ಮತ್ತೆ ಒಂದಷ್ಟು ಆಧುನಿಕತೆ ಬರುವಾಗ ಆ ಪಾಶ್ಚಾತ್ಯ ಎಲ್ಲ ಬರುವಾಗ ಒಂದಷ್ಟು ನೈಲಾನ್ಗಳು ಫ್ಯಾನ್ಸಿಗಳು ಇದೆಲ್ಲ ಬರುವಾಗ ಈ ಸೀರೆಗಳಿಗೆ ಬೇಡಿಕೆ ಕಮ್ಮಿ ಆಯ್ತು ಆ ಹಾಗೆ ಒಂದಷ್ಟು ನೇಕಾರರು ಕೈಮಗ್ಗದ ನೇಕಾರರು ಅದನ್ನ ಬಿಟ್ಟು ಒಂದಷ್ಟು ಹೊರಗೆ ಉಳಿದ್ರು ಅಂದ್ರೆ ಇದರಿಂದ ನಮ್ಗೆ ಲಾಭ ಇಲ್ಲ ಅನ್ನೋ ಕಾರಣಕ್ಕೆ ಕೆಲವರು ಅದ ಆ ಕಷ್ಟದ ಜೀವನವನ್ನು ಕೂಡ ಎದುರಿಸಿ ಇನ್ನು ಕೂಡ ಮೇಲೆ ಬರ್ತಾ ಇದ್ದಾರೆ ಇವತ್ತಿಗೂ ಅದನ್ನು ಮುಂದುವರಿಸ್ತಾ ಇದ್ದಾರೆ ಅದನ್ನೆಲ್ಲವನ್ನ ಮತ್ತೆ ಪುನರುಜ್ಜೀವನ ಮಾಡಬೇಕು ಅಂದ್ರೆ ನಮ್ಮ ಒಂದು ಸಂಸ್ಕೃತಿಗೆ ಹೊಂದಾಣಿಕೆ ಆಗುವಂಥದ್ದು ನಮ್ಮ ಈ ಪ್ರದೇಶಕ್ಕೆ ತೀರ ಹೊಂದಾಣಿಕೆ ಆಗುವಂಥದ್ದು ಮತ್ತೆ ನಮ್ಮದೇ ಸೀರೆ ಇದು ನಮ್ಮ ದೇಶದ ಹೆಮ್ಮೆ ಅಂತಾನೆ ಹೇಳ್ಬೋದು ಇವರು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಒಂದೊಮ್ಮೆ ಉಡುಪಿಗೆ ಭೇಟಿಯಾದಾಗ ನಾವು ಈ ಸೀರೆಯನ್ನು ಕೊಟ್ಟಾಗ ಅವ್ರು ಇವತ್ತಿಗೂ ಈ ಸೀರೆಯನ್ನು ಆರ್ಡರ್ ಮಾಡಿ ತಗೊಳ್ತಾ ಇದ್ದಾರೆ ಮತ್ತೆ ಈ ಸೀರೆ ಬೆಳಿಬೇಕು ಅನ್ನೋ ಕಾರಣಕ್ಕೆ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಮಮತಾ ಅವರು ಕೂಡ ನಮ್ಮ ಈ ಸೀರೆಗಳನ್ನೇ ಇವತ್ತಿಗೂ ಉಡುವಂಥದ್ದು ಹಾಗೆ ದೊಡ್ಡ ದೊಡ್ಡ ಆಫೀಸ್ಗಳು ಆಫೀಸರ್ಗಳು ಈ ಸೀರೆನ ಉಡುವಾಗ ನಮಗೆ ಒಂದು ಪದ್ಮಶಾಲಿ ಪ್ರತಿಷ್ಠಾನ ಒಂದಷ್ಟು ಯುವ ಜನರೆಲ್ಲ ಸೇರಿಕೊಂಡು ಒಂದು ಪ್ರತಿಷ್ಠಾನ ಅಂತೇಳಿ ಒಂದು ಪ್ರಾರಂಭ ಮಾಡಿ ಅದರಲ್ಲಿ ಒಂದಷ್ಟು ಈ ಸೀರೆಗಳನ್ನು ನಾವು ಪುನರುಜ್ಜೀವನ ಮಾಡಬೇಕು ಅನ್ನೋ ಕಾರಣಕ್ಕೆ ಅದನ್ನು ಪ್ರಚಾರ ಮಾಡ್ತಾ ಇದ್ದೇವೆ ಹಾಗೆ ನಾನು ಹೇಳುವಂಥದ್ದು ನಿತ್ಯಕ್ಕೆ ನಾವು ಒಂದಷ್ಟು ಬೇರೆ ಬೇರೆ ಕ್ವಾಲಿಟಿಗಳನ್ನು ಉಡ್ತೇವೆ ಆದರೆ ನಮ್ಮ ಆರೋಗ್ಯಕ್ಕೆ ಹಿತವಾಗಿರುವಂಥ ಈ ಕೈಮಗ್ಗದ ಸೀರೆಗಳನ್ನು ಉಟ್ರೆ ನಮ್ಮ ದೇಶದ ಹೆಮ್ಮೆ ಇದು ಅದನ್ನು ಒಂದಷ್ಟು ನಮಗೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೊಂದಷ್ಟು ಸಪೋರ್ಟ್ ಮಾಡೋ ನಿಟ್ಟಿನಲ್ಲಿ ಜನಗಳು ಅದನ್ನು ಸಪೋರ್ಟ್ ಮಾಡಬೇಕು ಅಂತ ಒಂದು ಕೇಳ್ತೇನೆ ಹೊತ್ತು ನಮ್ಮೊಂದಿಗೆ ಯೋಗದ ಬಗ್ಗೆ ಯೋಗಾಭ್ಯಾಸದ ಬಗ್ಗೆ ಜೊತೆಗೆ ನಿಮ್ಮ ಈ ಕಲಾ ರಂಗದ ಬಗ್ಗೆ ಆಗಿರ್ಬೋದು ಯಕ್ಷಗಾನದ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಮಗೆ ತಿಳಿಸಿಕೊಟ್ರಿ ಹೇಗೆ ಅನ್ನಿಸ್ತು ಕಾರ್ಯಕ್ರಮಕ್ಕೆ ಬಂದಿದ್ದು ಕಾರ್ಯಕ್ರಮಕ್ಕೆ ನನಗೆ ತುಂಬ ಖುಷಿಯಾಯಿತು ಅಂದರೆ ಪ್ರಾರಂಭದಲ್ಲಿ ನನಗೆ ಬರಬೇಕು ಬರಬೇಕು ಅಂತ ಹೇಳಿದಾಗ ಒಂದಷ್ಟು ನರ್ವಸ್ ಇತ್ತು ನಾನು ಏನು ಮಾತಾಡಬಲ್ಲೆ ಅಂದರೆ ಮಾತಾಡಲಿಕ್ಕೆ ಅಂಥದ್ದೇನಿಲ್ಲ ಹೇಳ್ಕೊಳ್ಳೋಕೆಂತ ಅಂದರೆ ಹೇಳಲಿಕ್ಕೆ ಹೋದರೆ ಈಗ ಮಹಿಳೆಯರಿಗೆ ಸಾಧಾರಣ ಪಟಂಗ ಹೊಡಿಲಿಕ್ಕೆ ಕೂತ್ರೆ ಎಷ್ಟು ವಿಷಯಗಳು ಬರ್ತದೆ ಹಾಗೆ ಏನೂ ಇಲ್ಲ ಅಂತೇಳಿ ಕೂತ್ರು ಕೂಡ ಒಂದಷ್ಟು ಪಟಂಗಗಳನ್ನು ಹೊಡಿತೇವೆ ಹಾಗೆ ವಿಷಯಗಳು ತುಂಬಾ ಅಂದ್ರೆ ಹೋದಾಗ ಸ್ಪೆಷಲಿ ನನ್ಗೆ ತುಂಬಾ ಖುಷಿಯಾಯ್ತು ಹಲವಾರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕಿಯರನ್ನ ಪರಿಚಯಿಸುವಂತಹ ಕಾರ್ಯಕ್ರಮ ತಾವು ಬೇರೆ ಬೇರೆ ರೀತಿಯ ಕ್ಷೇತ್ರದಲ್ಲಿ ಸಾಧನೆಗಳನ್ನ ಮಾಡಿದ್ರ ನನಗೆ ಸ್ಪೆಷಲ್ ಆಗಿ ಖುಷಿಯಾಯಿತು ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾನೆ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಈ ವಾರದ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಮಮತಾ ಅವರನ್ನು ಪರಿಚಯಿಸಿಕೊಂಡ್ವಿ ಹಾಗೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕಿಯನ್ನು ಪರಿಚಯಿಸುವಂತೆ ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ